ಸಚಿತ್ಸ್ವರೂಪಾಂ ವರಾಭಯೆ ಕಂಧದಧೀಂ ತ್ರಿನೇತ್ರಾಂ ಸಿಂಧೂರವರ್ಣಾಮತಿ ಕೋಮಲಾಂಗೀಂ ಮಯಾಮಯೀಂ ತತ್ವಮಯೀಂ ನಮಾಮಿ. ನಾನು ಆವಾಗ್ಲೇ ಹೇಳಲಿಲ್ವಾ ಮಾತಾಡದೆ ತಗೊಂಡೋಗು ಅಂತ? ಕಮ್ಮಿ ಕೂಲಿ ಕೊಟ್ರೆ ಹೇಗ್ರಿ ಮಾತಾಡದೆ ಇರೋದು? ಬಿಟ್ಬಿಡ್ರಪ್ಪ. ಏನಿದಲ್ಲ, ಪೂರ್ತಿ ಸಂಬಳ ಬೇಕಂತ ಸ್ವಾಮಿ. ಇರ್ಬದ್ರ ಪೂರ್ತಿ ಸಂಬಳ ಬೇಕಂತೆ ಧಾರಾಳವಾಗಿ ಕೊಡು.
ಸ್ವಾಮಿ ಬೇಡಿ ಸ್ವಾಮಿ, ಅವನ್ನೇನು ಮಾಡಬೇಡಿ. ಪೂರ್ತಿ ಸಂಬಳ ಬೇಕಾ? ಇನ್ಯಾರ್ಗಾರು ಕೇಳಿ ಕೊಡೋಣ. ಏನ್ರ ಮುಖ ನೋಡ್ತೀರಾ? ಹೋಗಿ ಹೊಟ್ಟಷ್ಟು ಕೂಲಿ ತಗೊಳ್ಳಿ. ಕರ್ಮ ಕರ್ಮ, ನನ್ನ ಮಾತು ಕೇಳ್ತೀಯಾ? ಬಂದ್ರಪ್ಪ ಬಂದ್ರು ಬಂದ್ರು. ಅಯ್ಯೋ ಮುನ್ಕೃಷ್ಣು, ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ. ಹ್ಮ್, ಬಹಳ ಕೆಟ್ಟ ಜನ ಇದ್ದಾರೆ. ಹ್ಮ್, ಆಮೇಲೆ ನಿನ್ನನ್ನು ಯಾರಾದ್ರೂ ಸಾಯಿಸ್ಬಿಟ್ರೆ ನಾನ್ ನಡೀರಪ್ಪ ಬಿರಿನಾ. ಅಪ್ಪ ಏನಾಯ್ತಪ್ಪ? ಹೋಗ ಮನೆಗೆ, ಹೋಗ ಮನೆಗೆ. ಹೋಗತ್ಲಗೆಪ್ಪ ಏನಾಯ್ತು ಹೇಳೋ? ಬೊಮ್ಮ ಹೇಳೋ, ಕರಿಯ ಕರಿಯ ಹೇಳೋ. ಪಾಪ ಮೈಯೆಲ್ಲ ರಕ್ತ ಬರ್ತಾ ಇದೆ. ಚೆನ್ನಾಗಿ ಏಟ್ ತಿನ್ಕೊಂಡ್ ಬಂದವನೆ. ಏನಾಯ್ತು ಅಂತ ಕೇಳಿದ್ರೆ ಮನೆ ಹೋಗು ಅಂತಾರೆ. ಅಪ್ಪ ಏನಾಯ್ತು ಹೇಳಪ್ಪ. ನಿಂಗೆ ಯಾಕೋ ಮಗನೆ, ಹೋಗ ಮನೆಗೆ. ಗಿರಿಜವ್ವ ಒಂದು ಗ್ಲಾಸಲ್ಲಿ ನೀರು ತಗೊಂಡ್ ಹೋಗು. ಯಾರಾದ್ರೂ ಬೇರೆ ಪಂಡಿತರನ್ನ ಕರ್ಕೊಂಬರಪ್ಪ, ಓಡು. ಪಾಪ ಎಷ್ಟೊಂದು ರಕ್ತ ಅಲ್ಲ. ಯಾಕೆ ನಮ್ಗೆ ಹೋಗೋಣ ನಾವು ಮುನಿಕೃಷ್ಣು, ಹೋಗೋಣ. ಹೋಗ ಮನೆಗೆ. ಇಲ್ಲಪ್ಪ ಹೋಗ್ತೀನಪ್ಪ ನನ್ನ ಮನೆಗೆ. ಇಂಥ ರಾಕ್ಷಸರು ಕುಂಪೆ ಅಂತ ಗೊತ್ತಾಗಿದ್ರೆ ನಾವು ಬರ್ತಾನೇ ಇರಲಿಲ್ಲ. ಮುಂಜ ಬಂದಾಯ್ತು ಗೊತ್ತಾಯ್ತು, ಈಗ ಅನುಭವಿಸ್ಲೇಬೇಕು. ಇಲ್ಲ ಇನ್ನು ನಾವಿಲ್ಲಿರೋಲ್ಲ, ದೂರ ಹೊರಟು ಹೋಗ್ತೀವಿ. ಮಂಜ ದುಡುಕಿ ಇಂತಹ ಕೆಲಸ ದಯವಿಟ್ಟು ಮಾಡ್ಬೇಡಪ್ಪ. ಇದೊಂಥರ ಜೇಡ್ರ ಬಲ ಇದ್ದಂಗೆ. ಇದರಲ್ಲಿ ಒಂದ್ಸಲ ಸಿಗಾಕೊಂಡ್ಬಿಟ್ರೆ ಇದರಿಂದ ಮುಕ್ತಿನೂ ಇಲ್ಲ ಬಿಡುಗಡೆನೂ ಇಲ್ಲ. ನೀವು ಬಿಟ್ಟು ಹೋಗ್ತೀರಿ ಅಂತ ಅವನಿಗೇನಾದ್ರೂ ಗೊತ್ತಾದ್ರೆ ನಿಮ್ ಜೀವ ಉಳಿಯೋಲ್ಲ. ನೀವಿಷ್ಟು ಜನ ಇದ್ಕೊಂಡು ದನಗಳಾಗಿ ಬದುಕ್ತಿದ್ದೀರಲ್ಲ, ನಿಮ್ಮ ಪೌರುಷ ಇಲ್ವಾ? ನೀನೇ ಹೇಳ್ದಲ್ಲವ ನಾವೆಲ್ಲ ದನಗಳಿದ್ದಂಗೆ ಅಂತ. ನಾವೆಲ್ಲ ದನಗಳೇ. ಆ ನಾಗಪ್ಪ ಹುಲಿ ಇದ್ದಂಗೆ. ದನಗಳು ಹುಲಿ ನೆದರ್ಸಕ್ ಆಯ್ತದೇನವಾ? ಹೋಗ್ಬೇಡ ನನಗೆ ಅಂತ, ನಾನೇ ಹೋಗ್ತೀನಿ. ಯಾವುದೋ ಇದು ಊರಿಗೆ ಹೊಸದಾಗಿ ಬಂದಿದೆ, ನಾಚಿಕೆನೆ ಇಲ್ಲ. ಇದು ಮಾಡಕ್ ಬಿಡೋಲ್ಲ ಅಂದ್ರೆ ಥೂ, ಎಲ್ಲಿಂದನೋ ಬಂದ್ಬಿಡ್ತಾರೆ ಪ್ರಾಣ ತಿನ್ನೋಕೆ. ಇದು ಮಾಡಕ್ ಬಿಡಲ್ಲ. ತಿರ್ಗಾ ಬಂದ್ಬಿಟ್ಟೆ. ನೀನು ಹೇಳಿಲ್ವಾ ನಿನ್ಗೆ, ನಿನ್ನ ಅಮ್ಮ ಅಪ್ಪ ಗಂಡ್ ಮಕ್ಳು ಇದು ಮಾಡುವಾಗ ಹೆಣ್ಮಕ್ಳು ನೋಡ್ಬಾರ್ದು ಅಂತ? ಸರಿ ನಾನು ಹೇಳ್ತಾ ಇದ್ದೀನಲ್ಲ, ಹೋಗ್ತೀನಿ ಇಲ್ಲಿಂದ. ನನ್ಗೆ ಉಸಿರ ಆಗ್ತಾ ಇದೆ, ಹೋಗು. ನಾನು ಇದು ಮಾಡ್ಬೇಕು ನೋಡ. ನೀನು ನಾನೇ ಇಲ್ಲಿಂದ ತಿರ್ಗಾ ಬೇರೆ ಕಡೆ ಹೋಗ್ತೀನಿ. ಥೂ ಒಲಿ ಹುಡುಗಿ ಇದು ಬೇಡ ನಮ್.
ಎಲ್ಲಿ? ಯಾರು? ಇನ್ನೊಬ್ಳು. ಅದೇ ಈ ಕಡೆ ಇದ್ಲು, ಹಿಂದಾಗಡೆ ಇದ್ಲು, ಆಮೇಲೆ ಇಲ್ಲಿಂದ ಹೀಗ ಹೋದ್ಲು, ಆಮೇಲೆ ಮರದ ಮೇಲೂ ಇದ್ಲು. ನಗ್ತಾ ಇದ್ಯಾ ನೀನು? ಮೋಹಿನಿನ ಮೋಹಿನಿನ ಅರ್ಧ ರಾತ್ರಿ ಮೋಹಿನಿ. ಗೋಪಿ, 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 ಏನ್ ಮಾಡಿದೆ ಮಾರಾದ ಇವಂಗೆ? ಮತ್ತೆ ನನ್ ಮಗ ಅಂತ ದೀರಾ ಇಂತ ದೀರಾ ಅಂತ ಅತ್ತೆ ಹೇಳ್ತಾ ಇದ್ಲು, ಅದಕ್ಕೆ ಎದ್ರುಕೋತಾನ ಇಲ್ವಾ ಅಂತ ಪರೀಕ್ಷೆ ಮಾಡಿದೆ. ನೀವು ನೋಡಿದ್ರೆ ಹಿಂಗೆ ಎಂತ ತಮಾಷೆನಮ್ಮ ಇದು, ನಂಗೆ ಇವೆಲ್ಲ ಹಿಡ್ಸೋಲ್ಲ. ನಾನೇನ್ ಹೆದರ್ಸ್ಲಿಲ್ಲ ಅಪ್ಪ, ಸುಮ್ನೆ ಮಾತಾಡ್ಸೋಣ ಅಂತ ಹತ್ರ ಹೋದೆ, ಮಾತಾಡ್ಸ್ಲಿಲ್ಲ. ದಾಡ್ ಹೇಳ್ದೆ, ಅವಾಗ್ಲೂ ಮಾತಾಡ್ಸ್ಲಿಲ್ಲ. ಮತ್ತೆ ನೀನ್ ಯಾರು ಅಂತ? ನಾನು ಅರ್ಧ ರಾತ್ರಿ ಮೋಹಿನಿ ಹಿಂಗೆ ಕಿತಾರ್ ಅಂತ ಕಿಚ್ಕೊಂಡ್ ಬಿದ್ಬಿಟ್ಟ. ಅಯ್ಯೋ ಹುಚ್ಚ ಹುಡುಗಿ, ಬೆಳಗ್ಗೆ ಮಾತಾಡಿಸಿದ್ರೆ ಆಗ್ತಿರ್ಲಿಲ್ವೇನೆ? ನೋಡಿ, ನೀವು ನಿಮ್ ಮಗನ್ನ ಬೆಳೆಸಿದ ರೀತಿ ನೋಡಿದ್ರೆ ತಲೆ ತಚ್ಚೋ ಹಾಗಾಗುತ್ತೆ ಅಲ್ವೇ? ಈ ಸ್ಥಳ ಮಹಾತ್ಮೆ ಎಂತಾದ್ದು ಅಂತ ತಿಳ್ಕೊಂಡು ಹಿಂಗ ಮಾತಾಡ್ತೀಯಲ್ಲೇ, ಇಲ್ಲಿ ತಲೆ ತಗ್ಗಿಸಿದ್ರೇನೆ ಬದುಕೋದಕ್ ಸಾಧ್ಯ? ತಲೆ ಎತ್ತಿದ್ರೆ ಉಳಿಯಕಾಗುತ್ತೇನೆ? ಹುಡುಗ ಎದುರ್ಕೊಂಡ್ಬಿಟ್ಟವನೇ, ಹೇಳು ಹೇಳು ಹೇಳು. ಹೊಡಿಬೇಡ ನೀನು ಅಪ್ಪ, ಹೊಡಿತಾಳೆ ನೋಡು. ಮಗುನ ಹೊಡಿಬೇಡ ಕಣೆ. ಲೋ ಗೋಪಿ, ಮೋಹಿನಿ ಅಲ್ವೋ ನಮ್ಮ ಅಣ್ಣನ ಮಗಳು ರಾಧಾ ಕಣೋ, ನೋಡು. ಅರೆ ಅಲ್ಲ ಮೋಹಿನಿ, ಅದು ಮೋಹಿನಿ ಅಲ್ಲ ಕಣೋ. ತೋರ್ಸಕ್ ಹೇಳು. ಏನು ಕಾಲು ತಂಗಿ ಕಾಲಲ್ಲ ಬೆಳಗ್ಗೆ ತೋರಿಸ್ತಾಳೆ, ಬಿದ್ಕೋ ಹೆದ್ರು ಕುಕ್ಲ. ಅಪ್ಪ ಅಪ್ಪ ನಾನ್ ಮಾಡ್ಬಾರ್ಲ? ಯಾವ್ದನ್ನ ಹೋಗಿ ಬೇಗ ಬಂದ್ ಮಲ್ಕ. ಅಯ್ಯೋ ಇಲ್ಲಿ ಹೋಗ್ಬಾರ್ದು. ಇಲ್ಲೇ ಮಾಡಕ್ಕಿಲ್ಲ ನಾನು, ಅಲ್ಲೇ ಹೋಗ್ತೀನಿ. ಹೋಗು ತಿರ್ಗಾ, ಹಿಂದೆ ಬರ್ಬೇಡ ನೀನು. ನೀಲ್ಕಂಠನ್ ಸಾಯಿಸುವಾಗ ಇವ್ ನೋಡ್ಬಿಟ್ಟ ಧಣಿ. ಹೌದೇನೋ, ಈ ವಿಷಯ ಯಾರ ಹತ್ರ ಪಗಳಿದೇನೋ? ಇಲ್ಲ ದಣಿ ಇಲ್ಲ. ಯಾರ ಹತ್ರ ಹೇಳಿದ್ರೆ ಏನ್ ಶಿಕ್ಷೆ ಆಗುತ್ತೆ ಅಂತ ಗೊತ್ತಲ್ಲ? ಗೊತ್ತು ದಣಿ ಗೊತ್ತು. ನಡೆಯಾಕೆ ಇವನ್ನ ಹೀಗೆ ಬಿಟ್ಬಿಟ್ರಲ್ಲ ಧಣಿ, ಇದರಿಂದ ಅಪಾಯ ಅಲ್ವಾ? ವೀರಭದ್ರ ಮುನಿಯಪ್ಪ ಬಡವ, ಮಕ್ಕಳೊಂದಿಗ, ಒಳ್ಳೆವನ್, ಬದಿ ಕಳ್ಳಿ ಬಿಡು. ಈಗ ನೀನ್ ಕೊಟ್ಟಿರೋ ಶಿಕ್ಷೆಗೆ ಅವನ್ ಇನ್ಯಾರ ಹತ್ರ ಬಾಯ್ ಬಿಡಕ್ ಹೋಗ್ತಾನೆ? ದುರ್ಗಾ, ಈ ಪುಂಡ್ ಪಾಳೆಗಾರನ ಕೊಂಪೆಯಲ್ಲಿ ಬಹಳ ತುಂಬಾ ಕಷ್ಟ ಕಣಮ್ಮ. ಯಾಕಣ್ಣ ಹಾಗಂತೀಯ? ನೀನ್ ಬೇಡ ಬೇಡ ಅಂತ ಹೇಳ್ತಿದ್ರು, ನನ್ನ ಮಗಳ ಮಾತು ಕೇಳ್ಕೊಂಡು ಹತ್ರ ಪಟ್ಟು ಬಂದ್ಬಿಟ್ಟೆ ಕಣಮ್ಮ. ಸಾಕಮ್ಮ ಇಲ್ಲಿದ್ದು, ನಾನು ಹೊರಟು ಹೋಗ್ತೀನಮ್ಮ. ಎಲ್ಲಿಗ್ ಮಾತಾಡೋಣ? ನೀನ್ ಈ ಜಾಗ ಬಿಡ್ತೀನಿ ಅನ್ನೋ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನೀನು ಉಳಿಯೋಲ್ಲ, ನಾವು ಉಳಿಯೋಲ್ಲ. ಏನಮ್ಮ ನಿಮ್ಮ ಮಾತು? ಸರ್ಕಾರ, ಕಾನೂನು, ಪೊಲೀಸು ಯಾವುದು ಇಲ್ವೇನಮ್ಮ? ಎಲ್ಲ ಇದೆ, ನಮ್ ಸಮಯಕ್ಕೆ ಯಾವುದು ಆಗೋಲ್ಲಣ್ಣ. ಎಂಥ ಕೊಂಪೇನಮ್ಮ ಇದು. ಅತ್ತೆ ಅತ್ತೆ, ಏನೇ ಇನ್ನು ಬರ್ಲಿಲ್ವಾ? ಯಾರು ಇನ್ಯಾರು? ನಿನ್ ಮಗ ಇಲ್ಲ. ಮತ್ತೆ ಹೊಟ್ಟೆಗೆ? ನಾನೇ ಹೋಗ್ಬೇಕು ಪೂತಿ ತಗೊಂಡು. ಏನತ್ತೆ, ನಾನೊಬ್ಳಿದೆ ನಿನ್ನದೇ ಮತ್ ಬಿಟ್ಟಿಯಾ? ನೀನ್ ಇದ್ಯಾ ಅಂತ ನನಗ್ ಗೊತ್ತು, ಅದ್ ಯಾಕೆ ಕಿಂಡಿಲ್ ಬಡ್ಕೋತೀಯ? ಬಾಯಿ ಕಡೆ ಕೊಡತ್ತೆ ಬುತ್ತಿನ. ನಿನ್ಗೆ ಯಾಕಮ್ಮ ತೊಂದ್ರೆ? ತೊಂದ್ರೆ ಏನತ್ತೆ ಬಂತು? ನಾಳೆ ಮದ್ವೆ ಆದ್ಮೇಲೆ ನಾನ್ ತಾನೇ ಎಲ್ಲ ನೋಡ್ಕೋಬೇಕು. ನಿನ್ ಮಗಳಿಗೆ ಸ್ವಲ್ಪನೂ ನಾಚಿಕೆ ಇಲ್ಲ. ನಾಚಿಕೆ ಗೀಚಿಕೆ ಇಲ್ಲ, ಊರಿಂದ ನಾಚಿಕೆ ಬುತ್ತಿ ಕೊಡು. ಸರಿ, ಒಳಗಡೆ ಕಟ್ಟಿಟ್ಟಿದ್ದೀನಿ, ತಗೊಂಡು ಹೋಗು. ನಮ್ರ ಅದಂಗೆ ಗೋಪಿ ಅಂದ್ರೆ ಪ್ರಾಣ. ನೀವು ಸಾಹಸದಿಂದಾದ್ರು ಅವನ್ ಸ್ವಲ್ಪ ಧೈರ್ಯ ಕಲ್ತ್ಕೊಂಡ್ರೆ. ನೋಡಿ ಏನ್ ಓದಿತ್ತು ನನ್. ಏ ನಿನ್ ಕುದುರೆ ಹೇಳ್ಬಿಡು, ಓದಿಬೇಡ ಅಂತ. ಕುದುರೆ ಅಲ್ಲ ಕಣ, ವಾಚ್ ನಾನು. ನೀನ? ಅದಕ್ಕೆ ನಾನು ಹೇಳಿದ್ದು ಗೊತ್ತಾ, ನಿನ್ಗೆ ಬುದ್ಧಿ ಇಲ್ಲ ಅಂತ. ನನಗೆ ಬುದ್ಧಿ ಇಲ್ವಾ? ಹೌದು. ಓಡಿಬೇಡ ನೀನು, ಓಡಿ ಓಡಿ ಓಡಿಬೇಡ ಅಂತ.
ಈ ಕಾಡ್ನಲ್ಲಿ ಯಾರು ನಮ್ಮನ್ನ ಮಾತಾಡ್ತಾರೋ ಅವ್ರಿಗೆ ಇದೇ ಕತಿ. ಹುಷಾರ್ ಕುರಿ ಕಾಯೋ ನನ್ ಮಗನೇ. ಹೊಡಿತಾನೇ ಇರ್ತಾರೆ ಸಣ್ಣ ಮಗ. ಇದಕ್ಕೋಸ್ಕರ ಮೈಲಾ ತೆಗನಿ ಆಗೋಯ್ತು. ಬೇಕಾಗಿಲ್ಲ ನನಗೆ, ಏನೂ ಬೇಕಾಗಿಲ್ಲ. ಜೀವನೂ ಬೇಡ, ಮುಂಚಿಸ್ತು ಬೇಡ, ಕುರಿನೂ ಬೇಡ, ಕಾಯೋನು ಬೇಡ. ಬರ್ದ್ಬಿಟ್ಟು ಬೆನ್ ತೋರಿಸು ಅಂದ. ಆಮೇಲೆ ಚೆನ್ನಾಗಿ ಓದ್ಬಿಟ್ಟು ಈ ಸಗಣಿ ಇಲ್ವಾ ಅದ್ರಲ್ಲಿ ತಳಾಕ್ಬಿಟ್ಟ. ಸುಮ್ಮನೆ ಇದ್ಯಾ? ಇಲ್ಲ ಅಪ್ಪ ಅಮ್ಮ ಅಂತ ಕೂತ್ಕೊಂಡೆ. ಆದ್ರೂ ಚೆನ್ನಾಗಿ ಓದಿತಾನೆ ಅಂತ ಬರ್ಲಿ. ನಿನ್ ಬುದ್ಧಿ ಇದ್ಯಾ? ಇಲ್ವಾ? ತೆಗ್ದಾಡ್ ಕೊಡೋದಲ್ಲ ಅವ್ನ್ಗೆ. ಎಲ್ಲಿ? ಅವ್ನ್ ಮುಖದ ಮೇಲೆ. ವಾ ಸುಮ್ಮನೆ ಇದ್ಯಾ? ಅವನ ಹತ್ರ ಇಷ್ಟ ದೊಡ್ಡ ಚಾವಟಿ ಐತೆ. ಚರ್ಮ ಸುಲ್ದ್ ಬಿಡ್ತಿದ್ದ. ಸುಲಿಯೋದಕ್ಕೆ ನಿನ್ ಚರ್ಮ ಏನು ಕಿತ್ಲೆ ನಿನ್ ಸಿಪ್ಪೆನಾ? ನಿನ್ ಕನ್ಸಲ್ಲ ನೀನು? ಇಲ್ಲ ಮೀಸೆ. ಇಲ್ವಾ ಗಡ್ಡ? ಹನುಮಂತು ನಿನ್ ಅಕ್ಕ ಪೆದ್ದಿ ಕಣ. ಗೋಪಿ ಅಂದ್ರೆ ಗಂಡಸ್ರ ಹೆಸರಲ್ವಾ? ಬರೀ ಹೆಸರಿಟ್ಕೊಂಡ್ರೆ ಸಾಕ, ಸ್ವಲ್ಪ ಧೈರ್ಯ ಇರ್ಬೇಕು. ಹೇಳು ಮೈ ತೊಳ್ಕೊಳ್ಳಂತೆ. ಎಲ್ಲಿ? ಹೊಳೆಯಲ್ಲಿ. ಹಿಂಗೆ ತಾನೆ ಮೈ ಉಜ್ಜದೆ ಹನುಮಂತು. ಹೇಳ್ಬೇಡ ನಿನ್ನೆ ದಾದಾ. ಅದು ಧೈರ್ಯ ಅಂದಲ್ಲ, ಅದ್ ಎಲ್ಲಿ ಸಿಗತ್ತೆ? ಪೆದ್ದಿ ನೀನು. ಅಪ್ಪನೇ ಹೇಳಿದ್ದು ಧೈರ್ಯ ತಗೋಬಾರ್ದು ಅಂತ. ಅದು ಈ ಧೈರ್ಯ ಕೈಯಲ್ಲಿ ತಗೊಂಡ್ರೆ ಈ ಕಾಡಿದೆ ಅಲ್ಲ ಕಾಡು, ಅಲ್ಲಿ ರಾತ್ರಿ ಹೊತ್ತು ಹೋದ್ರೆ ಈ ಹುಲಿ ಸಿಂಹ ಮೈ ಮೇಲೆ ಬರ್ತಾವಂತೆ. ಹಗಲೊತ್ತು ತಗೊಂಡು ಹೋದ್ರೆ ಈ ಹುಲಿ ಸಾವುಕಾರ ಆಳುಗಳಿಲ್ಲ, ಅವ್ರ ಮೈ ಮೇಲೆ ಬರ್ತಾರಂತೆ. ಅದಕ್ಕೆ ಬೇಡ ಧೈರ್ಯ. ಧೈರ್ಯ ಎಲ್ಲಿ? ಮಾಮ ಚೆನ್ನಾಗಿ ರೊಟ್ಟಿ ತಿಂತಾನೆ. ಅಷ್ಟೇ ಅಲ್ಲ ಅದೇನು ಚೆನ್ನಾಗಿ ತಿಂತಾನೆ. ಹೋಗು ನೀನು, ಕೊಡಲ್ಲ ನಿನ್ ರೊಟ್ಟಿ, ನಾ ಮುನ್ಕಿಸ್ನು ಕೊಡ್ತೀನಿ. ಹೋಗು ತಗೊಂಡ್ಬಂದ್ರೆ ನಿನ್ಗೆ. ಎಲ್ಲಿ? ಈ ಸುಡುಗಾಡಿಗೆ ನನ್ ಕರ್ಮ. ಯಾಕೆ ನೀನು ಕರ್ಮ ಅಂತೀಯ? ನಮ್ಮ ಅತ್ತೆ ಮಗ ಸರ್ದಾರ ಇದ್ದಂಗಿರ್ತಾನೆ, ಅವನ್ನ ಮದ್ವೆ ಮಾಡ್ಕೊಂಡು ಹಾಯಾಗಿರೋಣ ಅಂತ ಬಂದೆ. ನೀನ್ ನೋಡಿದ್ರೆ ಹೀಗೆ ಹಂಗೆ. ನಾನು ಉಳಿ ಸಾವುಕಾರ ಮನೆಯಲ್ಲಿ ಕಾಯಲ್ವಾ? ಏನು ಕುರಿನ? ಅದಕ್ಕೆ ಸರಿ ನೀನು ಸಂಬಳ ತರಲ್ವಾ? ಹಾಗಲ್ಲ ಗೋಪಿ. ಮತ್ತೆ ಈಗ ನಾವಿಬ್ರು ಮದ್ವೆ ಮಾಡ್ಕೊಂಡ್ವಿ. ಯಾವಾಗ ಮಾಡ್ಕೊಂಡ್ವಿ ಅನ್ಕೋ? ಅನ್ಕೊಂಡೆ. ಇದೇ ತರ ಕಾಡಲ್ಲಿ ನಾವಿಬ್ರು ಹೋಗ್ತಾ ಇದೀವಿ ಅನ್ಕೋ. ಅನ್ಕೊಂಡೆ. ನಿಮ್ ಹುಲಿ ಸಾವುಕಾರನ್ ದಾಂಡಿಗ್ರು ನಮ್ ಮುಂದೆ ಬರ್ತಾ ಇದಾರೆ. ಬೇಡ ಬೇಡ, ದಾಂಡಿಗ್ರು ಬರೋದು ಅವರು ನಿನ್ಗೆ. ಹಾಗಾದ್ರೆ ಕೇಳು, ಇಂಥ ಒಬ್ಬ ಪೆದ್ದಂಗೆ ಇಷ್ಟು ಚೆನ್ನಾಗಿರೋ ಹುಡುಗಿ ಯಾಕಪ್ಪ ಬೇಕು ಅಂತ ಹೇಳಿ ಆ ದಾಂಡಿಗ್ರು ನನ್ನ ಎಳ್ಕೊಂಡು ಹೋದ್ರೆ ನೀನೇನ್ ಮಾಡ್ತೀಯ? ಮಾಡ್ತೀನಿ. ಏನ್ ಮಾಡ್ತೀಯ? ಮಾಡ್ತೇನೆ ನಾನು, ನನ್ ಗೊತ್ತು ಮಾಡ್ದೇ ಇರ್ತೀನ. ಬೊಂಬಡಿ ಬಡ್ಕೋತೀನಿ. ಹಾಕು ರೊಟ್ಟಿ ಪಾಪ. ಇವನ್ ಅದಕ್ಕೆ ಸರಿ ತಗ. ವೀರಭದ್ರ ಏನಿದು? ನೆನ್ನೆ ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ರು. ಯಾಕಂತೆ? ಆ ನೀಲ್ಕಂಠನ್ ಸಾವಿನ ವಿಚಾರಣೆಗೆ. ಅವ್ರೇನ್ ಕೇಳಿದ್ರು? ನೀನೇನ್ ನೀಲ್ಕಂಠ ಯಾಕೆ ಸತ್ತ ಅಂತ ಕೇಳಿದ್ರು ಬುದ್ಧಿ? ಅದಕ್ಕೆ ನೀನೇನ್ ಹೇಳಿದ್ಯೋ? ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದೆ ಬುದ್ಧಿ. ಅವನ ವಿಚಾರದ ಬಗ್ಗೆ ನೀನ್ ಅಲ್ಲೇನಾದ್ರೂ ಬಾಯಿ ಬಿಟ್ಟಿದ್ರೆ ಅವನು ಹೊಚ್ಚಾಗಕ್ಕೆ ನೀನು ಹೋಗ್ಬೇಕಾಗುತ್ತೆ. ಇಲ್ಲ ಬುದ್ಧಿ, ನನ್ ಜೀವಂತವಾಗಿರೋವರೆಗೂ ಹೇಳಲ್ಲ ಬುದ್ಧಿ. ನನ್ ಉಳಿಸಿ ಬುದ್ಧಿ, ನನ್ ಉಳಿಸಿ. ಧಣಿ, ಆ ನೀಲ್ಕಂಠನ್ ಸಾವಿಗೆ ನಾವೇ ಕಾರಣ ಅನ್ನೋದು ಮುನಿಯಪ್ಪನಿಗೆ ಚೆನ್ನಾಗ್ ಗೊತ್ತು. ಅವನ್ನ ಈಗ ನಾವು ಜೀವ ಸಹಿತ ಉಳಿಸ್ತಿರೋದು ನಮ್ಗೆ ಅಪಾಯ. ವೀರಭದ್ರ ದುಡುಕುದು ಒಳ್ಳೇದಲ್ಲ. ಅವನ್ ಈಗ ತಾನೇ ಕರೆಸಿ ವಿಚಾರಣೆ ಮಾಡಿದ್ದಾರೆ, ಮುಗಿಸ್ಬೇಕು. ಮುಗಿಸೋಣ. ಗೋಪಿ ಗೋಪಿ, ಹಿಮ ಬೀಳ್ತಾ ಇದೆ ಕಣೋ. ಹೊರಗಡೆ ಚಳಿ ಆಗ್ತಿದೆ. ಎಲ್ಲಿ? ತಲೆ ಮೇಲೆ. ಹೊರಗಡೆ ಚಳಿ ಆಗ್ತಿದೆ, ಒಳಗ್ ಬಂದ್ ಮಲ್ಕೋ. ಬಾ ಮುಂದೆ. ನೆನ್ನೆ ಚಳಿ ಆದಾಗ ಎಬ್ಸ್ತೆ, ಇವತ್ತು ಯಾಕೆ ಎಬ್ಸಿಲ್ಲ ನೀನು? ಎಲ್ಲಿ? ಒಳಗ್ ಹೋಗು.
ಅಮ್ಮ ನೀನ್ ಹೋಗು, ನಾನು ಇಲ್ಲೇ ಮಲ್ಕೋತೀನಿ. ಹೊರಗಡೆ ಹೋಗ್ಕೊಡ್ದು, ಇಲ್ಲೇ ಮಲ್ಕೋಬೇಕು. ನಾನು ಹಾಸ್ಕೋತೀನಿ, ನೀನು ಹೋಗು. ಏನು ಇಲ್ಲ ಅಮ್ಮ, ಅದೇನೋ ಧೈರ್ಯ ಅಂತ ಹೇಳ್ದೆ ಅಲ್ಲ, ಅದೆಲ್ಲಿ ಎಲ್ಲಿ ಸಿಗತ್ತೆ? ಅಯ್ಯೋ, ಧೈರ್ಯ ಅನ್ನೋದು ಅಲ್ಲಿ ಸಿಗೋ ವಸ್ತು ಅಲ್ಲ ಕಣೋ, ನಮ್ಮ ಮನಸ್ಸಿನಲ್ಲೇ ಇರುತ್ತೆ, ಅದನ್ನ ನಾವು ತಗೋಬೇಕು. ಅಲ್ಲ, ತಗೋಬೇಕು ಅಂದ್ರೆ ಹೇಗೆ ಅದನ್ನ ತಗೊಳ್ಳೋದು? ನೋಡು, ನಿನ್ನ ಎದುರಿಗೊಂದು ಹುಲಿ ಬಂದು ತಂದ್ಕೋ, ಅವಾಗ ಅದನ್ನ ಎದುರ್ತೀನಿ ಅನ್ನೋ ಧೈರ್ಯ ಮಾಡ್ಬೇಕು. ಏನಮ್ಮ ನೀನು, ಹುಲಿ ತಿಂದ್ಬಿಡತ್ತೆ ಗೊತ್ತಾ, ಆಮೇಲೆ ಧೈರ್ಯ ತಗೊಳ್ಳೋದು ಎಲ್ಲಿಂದ? ಅಯ್ಯೋ ಹಾಗಲ್ವೋ, ಹುಲಿ ತಿನ್ನೋ ಮುಂಚೆನೆ ಧೈರ್ಯ ಮಾಡ್ಬೇಕು. ನೋಡು, ಯಾರಾದ್ರೂ ಅನ್ಯಾಯ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬಾರ್ದು, ಹಿಡ್ದೆದ್ದು ನಿಂತ್ಕೋಬೇಕು, ಹತ್ತು ಜನರು ಎದುರಾದ್ರೂ ಹೋರಾಡಬೇಕು, ಅದನ್ನೇ ಧೈರ್ಯ ಅನ್ನೋದು. ಆಯ್ತೇನೆ, ನಿನ್ನ ಉಪದೇಶ ಅರ್ಧರಾತ್ರಿಯಲ್ಲಿ ಅಲ್ಲವೇ, ನಿನ್ನ ಮಾತು ಕೊಂಡ್ಬಿಟ್ರೆ ನಂಬುಗತಿ ಏನೇ? ಅದಕ್ಕೆ ಇರೋ ಮಗನ್ನ ಹೀಗ ಬೆಳೆಸೋದು? ಮೀಸೆ ಬಂದಿದ್ರು ಎಳೆ ಮಗು ಹಾಗೆ, ಧೈರ್ಯದ ವಿಷಯ ಕೇಳದ್ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ. ಆಗ್ಲಿ ಬಿಡೆ, ನಮಗ್ ಒಬ್ಬನೇ ಮಗ ಆಗಿರೋ ಹೊತ್ತಿಗೆ ನಾನು ಅವನ್ನ ಈ ರೀತಿ ಬೆಳೆಸ್ತಾ ಇರೋದು? ಹಿಂದೆ ಒಬ್ಬ ಧೈರ್ಯವಂತ ಇದ್ದ. ಎಲ್ಲಿ? ಇಲ್ಲ ಕಣೋ. ಕೆಳಗೆ ಕೆಳಗಿಳಿ ಅಂದೆ. ಈ ಕಳ್ಳು ಲೋಡ್ನ ಎಲ್ಲಿಗೆ ತಗೊಂಡೋಗ್ತಿದ್ಯಾ? ಯಾರು ನಿನ್ನ ಯಜಮಾನ ಹೇಳು? ನಾಗಪ್ಪ. ಯಾರು ಬಾಗಿಲು ತಟ್ಟಿದ್ದಾರೆ? ಯಾವನವನು ಬೇಕು? ನಳ್ ರಾತ್ರಿ ಬಂದು ಬಾಗಿಲು ತಟ್ಟನು. ಯಜಮಾನ್ರೆ, ಗಾತ್ವಾಯ್ತು ಗಾತ್ವಾಯ್ತು. ಆ ರೇಂಜ್ ಆಫೀಸರು ನಮ್ ಗಾಡಿನ ಸೀಸ್ ಮಾಡಿಬಿಟ್ಟಿದ್ದಾನೆ. ಜಲ್ದಿ ಬರ್ರಿ ಯಜಮಾನ್ರೆ. ಯಜಮಾನ್ರೆ ಯಜಮಾನ್ರೆ, ಗಾತ್ವಾಯ್ತು ಗಾತ್ವಾಯ್ತು. ಆ ರೇಂಜ್ ಆಫೀಸರು ನಮ್ ಗಾಡಿ ಹಿಡಿದಾಕ್ಬಿಟ್ಟಿದ್ದಾನೆ, ಜಲ್ದಿ ಬರ್ರಿ. ಅದೇನು ಸರಿಯಾ ಪೊಗಳು? ನಾವು ಕಳ್ತನ ಸಾಗಿಸ್ತಿದ್ದ ಗಂಧದ ಮರದ ಲೋಡ್ ಲಾರಿನ ಆ ರೇಂಜ್ ಆಫೀಸರ್ ರಾಮ ಹಿಡಿದಾಕ್ಯಾನಂತೆ. ಕ್ಲೀನರ್ ಬಂದು ಹೇಳಿದೆ, ಅದಕ್ಕೆ ನಾನು ಓಡಿ ಬಂದೆ. ಲಾರಿ ಹಿಡಿಕ್ ಬಂದ ರೇಂಜರ್ ಆಫೀಸರ್ ಮೇಲೆ ಲಾರಿ ಹಾಯಿಸಿ ಅವನ ಸಮಾಧಿ ಅಲ್ಲೇ ಮಾಡಿದ್ ಬಿಟ್ಟು ಅದನ್ನ ಹೇಳಕ್ ಬಂದಿದೆಯೇನೋ ಹೇಳಿ. ನನ್ನ ಮಗನೇ, ಅವ್ರ ಕೈಯಲ್ಲಿ ಬಂದು ಕೈ ತುಬ್ಬುದಿ, ನಾನೇ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಡ್ರೈವರ್ ಎಲ್ಲಿ? ಆಫೀಸರ್ ಹಿಡಿದಾಕ್ಬಿಟ್ಟು ಬುದ್ಧಿ. ಆ ಲಾರಿ ನಿಮ್ದೇ ಅಂತ ಬಾಯ್ ಬಿಟ್ಬಿಡ ಬುದ್ಧಿ. ಲಾರಿ ನಮ್ದೇ ಅಂತ ಹೇಳ್ಬಿಟ್ಟ ರಾಮಯ್ಯ. ಹಲೋ. ಹಲೋ. ಏನು ರೇಂಜ್ ಆಫೀಸರ್ ರಾಮಯ್ಯನವರು ಇಲ್ಲಿ ತನಕ ಪಾದ ಬೆಳೆಸ್ಬಿಟ್ಟಿದ್ದೀರಿ, ಏನಾದರೂ ನಮ್ಮಿಂದ ಕೆಲಸ ಆಗಬೇಕಾಗಿತ್ತ? ಹಾಂ, ಖಂಡಿತವಾಗ್ಲೂ ನಿಮ್ಮಿಂದ ಕೆಲಸ ಆಗಲೇಬೇಕು. ಹಣದ ಅವಶ್ಯಕತೆನು ಇಲ್ಲ, ಪ್ರಮೋಷನ್ಗೆ ರೆಕಮೆಂಡ್? ಮಿಸ್ಟರ್ ನಾಗಪ್ಪ, ಅವೆರಡರ ಅವಶ್ಯಕತೆನೂ ನನಗಿಲ್ಲ, ಸ್ವಲ್ಪ ಕೂತ್ಕೊಳ್ಳಿ ಮಾತಾಡೋಣ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನಂತ ಮುಖ್ಯವಾದ ಮಾತು ಹೇಳಿ. ಇವ್ರು ಇಲ್ಲೇ ಇರ್ಬೇಕಾ? ಹಾಗೇನಿಲ್ಲ ನಂಜಪ್ಪ. ಹೇಳಿ. ಮಿಸ್ಟರ್ ನಾಗಪ್ಪ, MYW5969 ಲಾರಿ ನಿಮ್ದೇನಾ? ಹೌದು, ನಂದೇ. ಯಾಕೆ ಇಟ್ಕೊಂಡಿದ್ದೀರಾ? ಎಂಥ ಪ್ರಶ್ನೆ ಕೇಳಿದ್ರಿ? ಕಾಡಿನ ಮರ ಸಾಗಿಸೋದಕ್ಕೆ. ನೋ, ಗಂಧದ ಮರಗಳನ್ನ ಸಾಗಿಸೋದಕ್ಕೆ. ರಾಮಯ್ಯ, ಬಾಯಿ ಬಿಗಿ ಹಿಡಿದು ಮಾತಾಡಿ. ಈಗ ನೀವು ನಿಮ್ ಬಾಯಿನ ಬಿಗಿ ಹಿಡಿದು ಮಾತಾಡಿ. ನೀವು ಕಾಂಟ್ರಾಕ್ಟ್ ತಗೊಂಡಿರೋದು ಕಾಡು ಮರಗಳನ್ನ ಸಾಗಿಸೋದಕ್ಕೆ, ಗಂಧದ ಮರಗಳನ್ನಲ್ಲ. ಸಿಟ್ ಡೌನ್.
ಇದನ್ನ ನಿಮ್ಗೆ ಯಾರು ಹೇಳಿದ್ದು? ಹೇಳಿದ್ದಲ್ಲ, ಹಿಡಿದಿದ್ದು. ನನ್ನ ಲಾರಿನ ಕದ್ಕೊಂಡು ಹೋಗಿ ಬೇರೆ ಯಾರೋ ಗಂಧದ ಮರ ಸಾಕ್ಸಿದ್ರೆ ಅದಕ್ಕೆ ನಾನ್ ಹೊಣೆನಾ? ಲಾರಿ ಕದ್ಕೊಂಡು ಹೋಗಿದ್ದಲ್ಲ, ಕಳಿಸ್ಕೊಟ್ಟಿದ್ದು. ಗಂಧದ ಮರಗಳನ್ನ ಸಾಕ್ಸ್ತಿದ್ದವ್ರು ಬೇರೆ ಯಾರು ಅಲ್ಲ, ನೀವೇ. ರಾಮಯ್ಯ, ಮಿತಿ ಮೀರಿ ಮಾತಾಡ್ತಾ ಇದ್ದೀರಾ. ನಾನು ಮರಗಳನ್ನ ಕದ್ದು ಸಾಗಿಸ್ತಾ ಇದ್ದೀನಿ ಅನ್ನೋದಕ್ಕೆ ಆಧಾರ ಏನಿದೆ? ಆಧಾರ ನಿಮ್ಮ ಲಾರಿ ಡ್ರೈವರ್ ರಂಗಪ್ಪ. ಮಿಸ್ಟರ್ ನಾಗಪ್ಪ, ಎಷ್ಟು ದಿನ ನೀವು ಸರ್ಕಾರಕ್ಕೆ ಮೋಸ ಮಾಡಿ ಕಳ್ಳಮಾಲ್ ಸಾಗಿಸ್ತಿದ್ದ ನಿಮ್ ಸಂಪೂರ್ಣ ಕಥೆನ ನಿಮ್ ಡ್ರೈವರ್ ನನ್ನ ಹತ್ರ ಬಾಯ್ಬಿಟ್ಟು ಹೇಳಿದಾನೆ. ಸಂತೋಷ, ಬಹಳ ಸಂತೋಷ. ನಮ್ ಡ್ರೈವರು ನಿಮ್ಮ ಹತ್ರ ಬಾಯ್ಬಿಟ್ಟಿದಾನ? ಅಫ್ಕೋರ್ಸ್. ಆದ್ರೆ ಅವನು ಪೊಲೀಸ್ನವ್ರ ಹತ್ರ ಬಾಯ್ ಬಿಡ್ಬೇಕಲ್ಲ. ಅಂದ್ರೆ ಅಂದ್ರೆ ಅವನಿಗಾಗಲೇ ಬಾಯಿ ಮುಚ್ಚಿರ್ಬೇಕು. ವಾಟ್ ದಿ ಹೆಲ್ ಡು ಯು ಮೀನ್? ಅಂದ್ರೆ ಸತ್ತ ಹೋಗಿದ್ದಾನೆ ಅಂತ. ನೋ, ಇಟ್ಸ್ ಇಂಪಾಸಿಬಲ್. ಅವನು ಸತ್ತಿರಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯ. ಸರ್ ಸರ್ ಸರ್, ರಾತ್ರಿ ನೀವು ಟ್ಯಾಕ್ಸಿ ಡ್ರೈವರು ಸತ್ತು ಹೋಗ್ಬಿಟ್ಟಿದ್ದಾನೆ ಸರ್. ರಾಮಯ್ಯ, ಈ ಹುಲಿ ನಾಗಪ್ಪನ ಎದುರು ಹಾಕೊಂಡು ಇದುವರೆಗೂ ಯಾರು ಉಳಿದಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ. ಏ ನಾಗಪ್ಪ, ನಿನ್ನಾಟ ನನ್ನ ಹತ್ರ ನಡೆಯಲ್ಲ. ನೀನ್ ಡ್ರೈವರ್ ಬಾಯ್ ಮುಚ್ಚಿರ್ಬೋದು, ಆದ್ರೆ ಈ ರಾಮಾಯಣ ಬಾಯ್ ಮುಚ್ಚಕ್ಕಾಗಲ್ಲ. ನಿನಗ್ ಬೇಡಿ ಹಾಕ್ಸೋ ಈ ನನ್ನ ಕೈಗಳನ್ನ ನಿನ್ನಿಂದ ತಡೆಯಕ್ ಸಾಧ್ಯನೇ ಇಲ್ಲ. ನಿನಗ್ ಏನ್ ಮಾಡ್ಬೇಕು ಅನ್ನೋದು ನನಗ್ ಬಹಳ ಚೆನ್ನಾಗ್ ಗೊತ್ತು. ರಾಮಯ್ಯ, ಚೆನ್ನಾಗಿ ಯೋಚನೆ ಮಾಡು. ನೀನು ಮತ್ತೆ ಬರ್ತೀಯ? ಏ ನಾಗಪ್ಪ, ನಾನ್ ಮತ್ತೆ ಬಂದೇ ಬರ್ತೀನಿ. ನಿನ್ ಕತೆನ ಮುಗ್ಸೇ ಮುಗಿಸ್ತೀನಿ. ಡ್ಯಾಮೇಜ್. ನೀನು ನನ್ನ ಕತೆ ಮುಗಿಸ್ತೀಯ? ನನ್ನ ಕಥೆ ಮುಗಿಸ್ತೀನಿ ಅಂತ ಹೇಳಿದ್ದೆಲ್ಲ, ಈಗ ನಿನ್ನ ಕಥೆನೇ ಮುಗಿತು. ಇದು ಈ ಊರ್ ಜನರಿಗೆ ಗೊತ್ತಾಗ್ಬಾರ್ದು. ಇದನ್ನು ತಗೊಂಡಾಗ ಹುಲಿ ಬಾಯಿಗೆ ಬಿಸಾಕಿ.
ನಾಗಪ್ಪ ಅವನು ಕೊಂದ ಹಾಕ್ಬಿಟ್ಟ. ಅವನ ಸಹಾಯಕ್ಕೆ ಯಾರು ಬಂದ್ರು? ಯಾರು ಬರ್ಲಿಲ್ಲ. ಅದಕ್ಕೆ ನಾನು ಹೇಳೋದು, ನಮಗಿರೋ ಒಬ್ಬ ಮಗ ಪೆದ್ದನಾಗಿದ್ರೂ ಚಿಂತೆ ಇಲ್ಲ, ಅವನ ಆಯಸ್ಸು ಗಟ್ಟಿಯಾಗಿದ್ರೆ ನನಗೆ ಅಷ್ಟೇ ಸಾಕು. ಸರಿ ಅಪ್ಪ. ನೂರು ವರ್ಷ ಇಲಿ ತರ ಬಾಳದ್ಕಿಂತ ಒಂದು ವರ್ಷ ಹುಲಿ ತರ ಬಾಳು ಅಂತ ಗಾದೆ ಇದೆ. ಹಾ, ನಿನಗಿಂತಲೂ ಹೆಚ್ಚಿನ ಗಾದೆ ನನಗ್ ಗೊತ್ತಿದೆಯಮ್ಮ. ಅಜ್ಜನಿಗೆ ಕೆಮ್ಮದು ಹೇಳ್ಕೊಡ್ಬೇಡ, ಸುಮ್ಮನೆ ಮಲಕ್ಕೊಳ್ಳಿ. ನಿಮ್ಗೆ ನನ್ ಮೇಲೆ ಪ್ರೀತಿ ಇದೆ ತಾನೆ? ಹೆಸರು ಮರ್ತ್ಬಿಟ್ರಿ, ಅದು ಗೋಪಿ ಅಂತ. ಅದು ನೀವ್ ಏನೋ ಕರೆದ್ರಲ್ಲ, ಇದು ಇದು ಇದೆಯಾಟ ಅಲ್ಲ. ನನ್ ಮನೆಯಲ್ಲಿ ಕುರಿಕಾಯನ ಹೆಸರು ನನ್ ಗೊತ್ತಿಲ್ವಾ? ಕನ್ನಡದಲ್ಲಿ ಗೋಪಿ, ಇಂಗ್ಲಿಷ್ ನಲ್ಲಿ ಇಡಿಯಟ್, ಫೂಲ್, ಮಫ್. ಅದು ಕೊನೆಯದು ಚೆನ್ನಾಗಿತ್ತು. ಅವಳು ಯಾರು ನಿನ್ಗ್ಯಾಕೆ ಬಾಯಲ್ಲಿ ಬಗ್ಗು ಬಗ್ಗು ಬಗ್ಗೆ? ಏ, ಈ ಕಡೆ ಅಲ್ವೋ? ಆ ಕಡೆ ಎಲ್ಲಿ? ಇಲ್ಲಿ. ಇವನು ಅಯ್ಯೋ ದಡ್ಡ, ಒದಿಯೋದು ಹಿಂದ್ಗಡೆ. ಎಲ್ಲಿ ಬಗ್ಗು? ಏ ಒದಿಬೇಡ ನೀನು. ಅಮ್ಮ ಅಮ್ಮ, ಕುದುರೆ ತಾಳಿಟ್ಬಿಟ್ಟು. ಅಮ್ಮ ಕುದುರೆ ಅಲ್ವೋ ನಾನು? ನಾನ್ ನಿಮ್ಮನ್ನ ಕುದುರೆ ಅಂತ ತಿಳ್ಕೊಂಡ್ಬಿಟ್ಟೆ. ನೀನ್ ಸರಿಯಾಗಿ ನಾನು ಇಳಿಬೇಕು. ಇಳಿರಿ ಅಮ್ಮ, ನನ್ ಮೇಲಕ್ಕೆ ಬರ್ಲಾ? ಬಾಬಾ ಸಭಾಷ್ ಗೋಪಿ. ಅವಳು ಇಲಿ ಅಲ್ವಾ? ಬೇಡ 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 ಬೇಡ, ಅವಳು ಇಳಿಯೋದು ಬೇಡ ಬೇಡ. ನಾನು ಬರ್ಲಿ. ಅತ್ತೆ ಅತ್ತೆ. ಏನಮ್ಮ, ಗೋಪಿ ಊಟ ಆಯ್ತಾ? ಇಲ್ಲ, ಈಗ ತಾನ ತಟ್ಟೆ ಇಟ್ಟಿದ್ದೀನಿ. ಗೋಪಿ ಇಷ್ಟ ಅಂತ ಹುಣ್ಸೆ ಗಜ್ಜಿ ಮಾಡಿದ್ದೀನಿ. ಕೊಡೆ ನಾನೇ ಕೊಡ್ತೀನಿ. ಪೆದ್ದಿ ಇಷ್ಟ ಸಂಜಾಗದಿಂದ ಬರಕ್ಕಾಗತ್ತೆ ಅನ್ಕೊಂಡ್ಯಾ? ಅಮ್ಮ ಪೆದ್ದಿ ಅವಳು. ಹೌದು, ನೀನೇ ಬುದ್ಧಿವಂತ. ಕೇಳ್ಕೊ ಅತ್ತೆ, ಈ ಗೋಡೆ ಬೇರೆ ಕೇಳು. ನಂಗೆ ಕೋಪ ಬಂದ್ರೆ ಒಂದಲ್ಲ ಒಂದಿನ ನಾನೇ ಇದನ್ನ ಕಿತ್ತು ಹಾಕ್ಬಿಡ್ತೀನಿ. ಯಾಕೆ ಅಷ್ಟು ಅವಸರ ಪಡ್ತೀಯ? ನಿನ್ ಕುತ್ತಿಗೆ ಕೊಂದು ತಾಳಿ ಬಿಡ್ಲಿ, ನಾನೇ ಗೋಡನ್ ತೆಗ್ದಿ ನಿನ್ನ ಮನೆ ಒಳಗ್ ಕರ್ಕೊತೀನಿ. ಯಾವಾಗ ಕರ್ಕೊತ್ಯಾ? ಬರೀ ಈ ಕಡೆ. ಯಾವಾಗ? ಏನ ರಾಧಾ ಮದ್ವೆ? ಹ್ಮ್, ಮೊದಲು ಮುದ್ದೆ ಉಂಡು ಆಮೇಲೆ ಮದ್ವೆ ಮಾಡ್ತೀನಿ. ಗೊಜ್ಜು ಗೊಜ್ಜು ರಾಧಾ ಗೊಜ್ಜು ಬೇಡ ಸಾರು. ಬರುತ್ತೆ ಕಣ. ಕೊಡು ಗೋಪಿ. ಏನೋ ಇದು ಬೆನ್ನಲ್ಲಿ. ಗೊಜ್ಜು ಕೊಡು, ನೀನು ಹೇಳ್ತೀನಿ ಆಮೇಲೆ. ಏನೋ ಇದು ಬೆನ್ನಲ್ಲಿ. ಏನು ಅದು? ಎಲ್ಲಿ ಅತ್ತೆ? ಇಲ್ಲಿ ನೋಡಿ. ಗೊಜ್ಜುಬಿಡ, ಸುಮ್ ಸುಮ್ನೆ ಗೊಜ್ಜು ಮಾಡ್ದೆ, ತಿನ್ನೋಕ್ಕೂ ಬಿಡಲ್ಲ. ಏನು ಇದು? ಯಾರೋ ಬೆನ್ ಮೇಲೆ ಕಾಲಿಟ್ಟಿದ್ದಾರೆ ಅತ್ತೆ. ಯಾವುದೋ ಸ್ವಾಮಿಗಳ ಪಾದ ಹೊತ್ಕೊಂಡು ಬಂದಿದ್ದಾನೆ. ಅಲ್ಲ, ಸ್ವಾಮಿ ಪಾದ ಅಲ್ಲ, ಅದು ರಾಣಿ ಪಾದ. ರಾಣಿ ಪಾದ? ರಾಣಿ ಪಾದ ಅಂದ್ರೆ ಏನು? ಎದ್ಗುಂಡದೆ ನಮ್ ಸಾವುಕಾರ ಇಲ್ವಾ? ಕುಲಿ ಸಾವುಕಾರು. ಅವ್ರ ಮಗಳು ರಾಣಿ ಕುದುರೆ ಮೇಲೆ ಬಂದ್ಲು, ಆಮೇಲೆ ನನ್ನನ್ನು ಕರೆದ್ಲು. ಬಾರ ಗೋಪಿ ಅಂದ್ಲು. ಅವಳು ಇಳಿಬೇಕಾಗಿತ್ತಲ್ವಾ, ಅದಕ್ಕೆ ಬಗ್ಗು ಅಂದ್ಲು. ಆಮೇಲೆ ನನ್ ಬೆನ್ ಮೇಲೆ ಕಾಲಿಟ್ಬಿಟ್ಟು ಇಳಿದ್ ಬಿಟ್ಲು. ಶಾಬಾಸ್ ಗೋಪಿ ಅಂದ್ಲು. ಅದೇ ರಾಣಿ ಪಾದ, ಸ್ವಾಮಿ ಪಾದ ಅಲ್ಲ ಅಮ್ಮ, ರಾಣಿ ಪಾದ ಗೊಜ್ಜು. ಈ ಸಂತ ಪಟ್ರೆ ಏನತ್ತೆ ಪ್ರಯೋಜನ? ನೀವು ನಿಮ್ಮ ಮಗನ ಆ ರೀತಿ ಬೆಳೆಸ್ಬಿಟ್ಟಿದ್ದೀರಾ, ಏನತ್ತೆ? ಯಾರಾದ್ರೂ ಗಂಡು ಮಗನ ಈ ರೀತಿ ಬೆಳೆಸ್ತಾರ? ನಾನೇನ್ ಮಾಡ್ಲಿ ತಾಯಿ, ಇವರಪ್ಪ ನನ್ನ ಬಾಯನ ಕಟ್ಬಿಟ್ಟಿದ್ದಾರೆ. ನನ್ನ ಮಗನ ಈ ರೀತಿಲೇ ಬೆಳೆಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. Thank you.
ನನ್ ಜೋಬಲ್ಲಿ ನಿನ್ ಕೈ ಹಾಕ್ ಬಂತು. ಹ್ಮ್ ಕಳ್ಳಿ ನೀನು. ನಾನ್ ನಿದ್ದೆ ಮಾಡ್ಬೇಕಾದ್ರೆ ನನ್ ಜೋಬಿಂದ ತಿಂಡಿ ಕದಿಯಕ್ ಬಂದ. ಕದಿಬೇಡ ನೀನು, ಕೊಡ್ತೀನಿ ನಾನೇ ನಿನ್ಗೆ. ತಕ್ಕ ನಿನ್ ತಿಂಡಿ ಯಾವಾಗ ಬೇಕು ಮತ್ತಿನ ಯಾಕೆ ಬಂದ? ಗೋಪಿ ಗೋಪಿ ಗೋಪಿ, ನನ್ ಕುದುರೆ ಸವಾರಿ ಮಾಡ್ಬೇಕು ಕಣೋ. ನಿನ್ ರಾಣಿನಾ? ಯಾರಿಲ್ಲ ಅಂದವರು? ನಿನ್ಗೆ ನಾನೇ ರಾಣಿ. ಎಲ್ಲಿ ಎಲ್ಲಿ ನಿನ್ ಕುದುರೆ? ನೀನೇ ನನ್ ಕುದುರೆ. ನನ್ ಬೆನ್ಮೇಲೆ ಕೂತ್ಕೋತೀಯಾ ನೀನು? ಯಾಕೆ ಕೂತ್ಕೋಬಾರ್ದ? ಯಾವಳ ಕಿತ್ತೋಗಿರೋ ರಾಣಿ ನಿನ್ ಬೆನ್ಮೇಲೆ ಕೂತ್ಕೋಬೋದಂತೆ. ನಾನು ನಿನ್ ಹೆಂಡತಿ ಆಗೋಳು, ನಿನ್ ಬೆನ್ಮೇಲೆ ಕೂತ್ಕೊಂಡ್ರೆ ತಪ್ಪ? ಅವಳು ಧನಿ ಮಗಳು, ಸಂಬಳ ಕೊಡ್ತಾರೆ ಗೊತ್ತಾ? ಸಂಬಳ ಕೊಡೋದು ಕುರಿ ಕಾಯೋದಕ್ಕೆ, ಅವಳ ಬೆನ್ಮೇಲೆ ಹೊತ್ಕೊಂಡು ತಿರ್ಗಾಡಕ್ಕಲ್ಲ. ರಾಧಾ, ಇದು ಮೂರನೇ ಸಲ ಕೇಳ್ತಾ ಇರೋದು. ಏನು ಅದೇ ಧೈರ್ಯ ಗೋಪಿ? ನಿನ್ ಗಂಡಸು ಗೋಪಿ, ಬರೀ ಬಾಯಿಂದ ಕೇಳಿದ್ರೆ ಸಾಲದು, ಧೈರ್ಯನ ತಂದ್ಕೋಬೇಕು, ಕಲ್ತ್ಕೋಬೇಕು. ಹೌದಾ ರಾಧಾ? ರಾಧಾ ರಾಧಾ, ಇವತ್ತಿನಿಂದ ನೀನು ಹೇಳ್ಕೊಡು, ನಾನು ಎಲ್ಲ ಕಲ್ತ್ಕೋತೀನಿ. ಹ್ಮ್ ಮುನ್ಕಿಷ್ಣು ಕಲ್ತ್ಕೋ ನೀನು. ಯಾಕ ಹಿಂಗ್ ನೋಡ್ತೀಯ? ಪಾಠ ಹೇಳ್ಕೊಡ. ಮೊದಲು ಪ್ರೇಮದ ಪಾಠ, ಆಮೇಲೆ ಧೈರ್ಯದ ಪಾಠ. ಪ್ರೇಮ ಅಂದ್ರೆ ಏನು? ಪ್ರೇಮದ ಪಾಠ ಅಂದ್ರೆ ಪ್ರೀತಿ ಮಾಡೋದು. ಪ್ರೀತಿ ಮಾಡ್ತಾರ ಅಂದ್ರೆ ಅನ್ನ ಹೆಸರು ಹಿಟ್ಟು ಮಾಡ್ತಾರಲ್ಲ, ಆ ಪ್ರೀತಿನೂ ಮಾಡ್ತಾರ? ಏನಾಗ್ತಾರೆ ಅದ್ರಲ್ಲಿ? ಮಣ್ಣಾಗ್ತಾರೆ. ಹೌದಾ ಗೋಪಿ? ಈಗೇನಾಗುತ್ತೆ? ಎಲ್ಲಿ ನೋವುತ್ತೆ? ಈಗೇನಾಗುತ್ತೆ? ಅದಾ ಏನು ಆಗಲ್ಲ. ಏನು ಆಗಲ್ಲ? ಈಗೇನಾಗುತ್ತೆ ಗೋಪಿ? ಎಲ್ಲಂತ ಹೇಳು ಬಿಡ, ಪಾಠ ಹೇಳ್ಕೊಡ್ತೀನಿ ಅಂತ ಎಲ್ಲೇನೋ ಏನೇನೋ ಮಾಡ್ತೀಯ ನೀನು. ಬಾ ಮುನ್ಕಿಷ್ಣು, ಬೇಡ ನಮ್ಗೆ ಪಾಠ, ಬೇಡ ಇವಳು ಸಹವಾಸ ನಮ್ಗೆ. ಪಾಠ ಹೇಳ್ಕೊಡ್ತೀನಂತ ಕಿವಿನೇ ಕಚ್ಬಿಡ್ತೀಯ, ಆಮೇಲೆ ನಿನ್ನೇ ಕಚ್ಬಿಟ್ರೆ ಮುನ್ಕಿಷ್ಣು. ಗೊತ್ತಾಗಕ್ಕಿಲ್ವಾ? ಮೈಯೆಲ್ಲ ತಣ್ಣಗಾಗುತ್ತೆ. ನನ್ಗೆ ಏನೂ ಆಗಲ್ಲ.
ಹೇಳಿದ ಕಣೆ. ಕಪ್ಕೊಂಡ್ರೆ ಹಿಂಸೆ ಆಗತ್ತೆ ಕಣೆ, ಬಿಡ. ಅಬ್ಬ, ಇವನೊಬ್ಬ ಪೆತ್ತ, ಇದಕ್ಕೇನು ಆಗಲ್ಲ. ಏನು ಆಗಲ್ಲ ನನ್ಗೆ, ಏನು ಆಗಲ್ಲ, ಏನು ಆಗಲ್ಲ ನನ್ಗೆ, ಏನು ಆಗಲ್ಲ, ಏನು ಆಗಲ್ಲ ನನ್ಗೆ, ಏನು ಆಗಲ್ಲ. ಎಂಟು ಎಂಟು ಅಂತಿಲ್ಲ. ನೀಲಕಂಠನ್ ಸಾವಿಗೆ ಸಾಕ್ಷಿಯಾಗಿತ್ತು ನೀವು ನೋಡ. ಇವತ್ತು ಇವ ಕಥೆಯನ್ನು ಮುಗಿದು ತಿಮ್ಮಿ ಮೈ ಮೇಲೆ ಬಿದ್ದು ಮದ ಸತ್ತ. ನಾಲ್ಕು ಜನ ಹೊತ್ಕೊಂಡೋಗಿ ಇವನ್ ಹೆಣ ನಾ ಮಣ್ಣಲ್ಲಿ ಹಾಕಿ. ನೀವೆಲ್ಲ ಇಲ್ಲಿ ಏನ್ ನೋಡ್ತೀರಿ? ಹೋಗಿ ನಿಮ್ ಕೆಲಸ ನೋಡಿ. ನಿಮ್ ಕೆಲಸ ನೋಡಿ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಎಷ್ಟೊತ್ತು ಅಂತ ಹೀಗೆ ಅರ್ಥ ಕೊಟ್ಟಿದ್ದೆ? ಹೇಗೆ ನಾ ಸಮಾಧಾನ ಮಾಡ್ಕೊಳ್ಳಿ? ಈ ಮಕ್ಕಳನ್ನು ಹೇಗೆ ನಾ ಸಾಕ್ಲಿ? ಇನ್ಮೇಲೆ ನನ್ನ ಜೀವನ ಹೇಗೆ ಮಾಡ್ಲಿ? ನಾನಿನ್ನೂ ಬದುಕಿದ್ದೀನಿ ಅಜ್ಜಿ. ನೀನಿನ್ ದೊಡ್ಡ ಸಾಹುಕಾರನ, ನಿನ್ ಸಂಸಾರನ್ ಸಾಕೋದೇ ನಿನ ಕಷ್ಟ. ಜೊತೆಲಿ ಈ ಬಾರಾಡು ಹೇಗೆ ನಾ ಹೊತ್ಕೊಳ್ತೀಯ? ಅದಕ್ಕೆಲ್ಲ ನಾನು ಏರ್ಪಾಡು ಮಾಡ್ತೀನಮ್ಮ, ನೀನೇನು ಯೋಚನೆ ಮಾಡಬೇಡ. ಶಂಕ್ರಪ್ಪಣ್ಣ, ನೀವು ಹೇಳ್ತಾ ಇರೋದು ಪಟ್ಟಣದಲ್ಲಿರೋ ಕೂಲಿಗಳಿಗೆ, ಈ ಸುಡುಗಾಡಿನಲ್ಲಿರೋ ಕೂಲಿಗಳಿಗಲ್ಲ. ನಮ್ಮ ಭಾವ ಸತ್ತಿದ್ದು ವರ್ಕ್ ಸ್ಪಾಟಲ್ಲೇ. ಅದು ಕೆಲಸ ಮಾಡ್ತಿದ್ದಾಗ ಮರ ಮೈ ಮೇಲೆ ಬಿದ್ದು ಯಜಮಾನ ಆದೋನು ಅವ್ರ ಸಂಸಾರಕ್ಕೆ ಪರಿಹಾರ ಕೊಟ್ಟೇ ಕೊಡಬೇಕು. ಜೀವಂತ ಇರುವಾಗಲೇ ಸರಿಯಾಗಿ ಸಂಬಳ ಕೊಡೋಲ್ಲ, ಇಲ್ಲಿ ಸತ್ತ ಮೇಲೆ ಪರಿಹಾರ ಕೊಡ್ತಾರಾ? ನೀವೆಲ್ಲ ಈಗ ಹೇಡಿಗಳಾಗಿದ್ರಲ್ಲೇ ಅವ್ನು ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ. ಒಗ್ಗಟ್ಟಿಂದ ಒಂದಾಗಿ ಎದುರಿಸಿದ್ರೆ ಅವನು ಕೊಡ್ತಾನೆ, ಅವ್ನ ತಾತಾನು ಕೊಡ್ತಾನೆ. ನಮ್ ದಣಿ ವಿಚಾರ ನಿಮ್ಗಿನ್ನು ಗೊತ್ತಿಲ್ಲ. ಅವರೊಂಥರ ಹುಲಿ ಇದ್ದಂಗೆ ಸ್ವಾಮಿ, ಹುಲಿ. ಮೈ ಮೇಲ್ ಬಿದ್ರೆ ಮುಗೀತು. ಜನಶಕ್ತಿ ಅನ್ನೋದು ಹುಲಿನ ಎದುರಿಸೋ ತುಪಾಕಿ ಇದ್ದಾಗೆ. ಕೆಲಸಕಾರೆಲ್ಲ ಒಂದಾಗಿ ಯಜಮಾನನ ನಡಗಿಸಿ ಕೂಲಿ ತಗೋತಾರೆ, ಬೋನಸ್ ತಗೊಳ್ತಾರೆ, ಮೆಡಿಕಲ್ ಫೆಸಿಲಿಟೀಸ್ ತಗೋತಾರೆ. ನೀವು ನೋಡಿದ್ರೆ ಓಬಿ ರಾಯನ್ ಕಾಲದ ಗುಲಾಮರಿದ್ದಾಗಿದ್ದೀರಾ. ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ, ಇವಾಗ ಇದನ್ನೆಲ್ಲ ಹೆಂಗ್ ಕೇಳೋದು ಶಂಕರಣ್ಣ? ಒಂದು ತಿಳ್ಕೊಳ್ಳಿ, ನಿಮ್ಮ ಯಜಮಾನ ಬದುಕಿರೋದೇ ನಿಮ್ಮೆಲ್ಲರ ಶ್ರಮದ ಮೇಲೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅವ್ರು ಕೊಡಲೇಬೇಕು. ಕೊಡಿಸೋದು ಯಾರು? ನಾನು ಕೊಡಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇದ್ರೆ ಎಲ್ಲರೂ ನನ್ನ ಜೊತೆಲಿ ಬನ್ನಿ. ಹಾಂ ಏನಪ್ಪ, ಎಲ್ಲ ಏನಂತೀರಾ? ಶ್ಯಾಮ, ಅಧಿಕಾರಿಗಳೆಲ್ಲ ಮನೆ ಕಡೆನೆ ಬರ್ತಾ ಇದ್ದಾರೆ. ನೀವು ಬಂದೂಕ ರೆಡಿ ಮಾಡ್ತಿದ್ದೀರಲ್ಲ ದಣಿ, ಅದಕ್ಕೆ ಬಲಿಯಾಗಕ್ಕೆ ಅವರೇ ಬರ್ತಾವ್ರೆ. ಏನ್ ಧರ್ಮಯ್ಯ, ಕೆಲಸ ಮುಗಿದ ಕೂಡಲೇ ಮನೆಗೆ ಹೋಗೋದು ಬಿಟ್ಟು ಜನರು ಗುಂಪು ಕಟ್ಕೊಂಡು ಇಲ್ಲಿವರೆಗೂ ಬಂದಿದೀಯಾ? ಶಂಕರಪ್ಪ ನಿಮ್ ತಾವ್ ಮಾತಾಡ್ಬೇಕು ಅಂದ್ರು, ಕರ್ಕೊಂಡು ಬಂದೆ. ಯಾರ ಅವನು? ಶಂಕರ ಅಪ್ಪ ನಾನೇ. ಓ, ಇವನಿಲ್ಲಿ ಹೊಸಬಾ ಅಂತ ಕಾಣುತ್ತೆ. ಮರ ಬಿಚ್ಚತ್ತದ್ನಲ್ಲ ಮುನಿಯಪ್ಪ. ಹೌದು, ಅವ್ರ ಬಾವ ವಿಧವೆ ತಂಗಿನೂ ಅವ್ರ ಮಕ್ಕಳನ್ನು ಊರಿಗೆ ಕರ್ಕೊಂಡು ಹೋಗಕ್ ಬಂದವ್ರೆ. ಧಾರಾಳವಾಗಿ ಕರ್ಕೊಂಡು ಹೋಗ್ಲಿ. ಅದಕ್ಕೆ ಮುಂಚೆ ನಮ್ಮ ಭಾವನೆ ಕೊಡಬೇಕಾದ ಕಾಂಪನ್ಸೇಷನ್ ನಾನು ನೀವು ಸೆಟ್ಲ್ ಮಾಡಬೇಕು.
ಕಾಂಪೌಂಡ್ ಸೆಷನ್. ವೀರಭದ್ರ ಧಣಿ. ಹಾಗಂದ್ರೇನು? ಆ ಪದ ನಮ್ ಡಿಕ್ಷನರಿ ಒಳಗೆ ಇಲ್ವಲ್ಲ ಧಣಿ. ಕೇಳಿಸ್ಕೊಂಡೇನು? ಆ ಪದ ನಮ್ಮ ಡಿಕ್ಷನರಿಲೇ ಇಲ್ಲ. ಆ ಪದಗಳೇನು? ಬೋನಸ್, ಗ್ರಾಚ್ಯುಟಿ, ಮೆಡಿಕಲ್ ಎಕ್ಸ್ಪೆನ್ಸಸ್, ಎಷ್ಟೋ ಪದಗಳು ನಿನ್ನ ನಿಘಂಟಲ್ಲೇ ಇಲ್ಲ. ಅದನ್ನ ಬರ್ಸೋಕ್ಕೋಸ್ಕರ ನಾನಿಲ್ಲಿಗೆ ಬಂದಿರೋದು. ಶಂಕರಪ್ಪನವರು ಸರಿಯಾಗಿ ಕೇಳಿದ್ರು. ಕೇಳಿ ಸುಮ್ಕಿರು. ಶಂಕರಪ್ಪ, ನೀನು ನಮಗೆ ಮೇಷ್ಟ್ರು ಅಲ್ಲ, ನಾವು ನಿನಗೆ ಸ್ಟೂಡೆಂಟ್ಸು ಅಲ್ಲ. ನೀನು ಹೇಳಿದ್ನೆಲ್ಲ ಕೇಳಬೇಕು ಅನ್ನೋ ಅವಶ್ಯಕತೆನೂ ನಮಗಿಲ್ಲ. ಏಯ್ ಶಂಕರಯ್ಯ, ಯಾರಿಗೆ ಯಾವ ಸಂದರ್ಭದಲ್ಲಿ ಇದು ನಮಗೆ ಚೆನ್ನಾಗಿ ಗೊತ್ತು. ಪಡದೇ ಇದ್ದಾಗ ಬೇಕು ಅನ್ನೋ ಹಾಗಿಲ್ಲ, ಪಟ್ಟಾಗ ಬೇಡ ಅನ್ನೋ ಹಾಗಿಲ್ಲ. ಧರ್ಮಯ್ಯ, ಮರ್ಯಾದೆ ಆಗಿ ಇವರೆಲ್ಲರನ್ನೂ ಇಲ್ಲೆಲ್ಲ ಕರ್ಕೊಂಡು ಹೊರಟೋಗು. ನಾನು ಕೊಡುವ ಶಿಕ್ಷೆ ಎಂಥದ್ದು ಅಂತ ನಿಮಗೆಲ್ಲ ಗೊತ್ತಿದೆ ತಾನೆ. ಅನುಭವಿಸ್ಬೇಕು ಅನ್ನೋ ಆಸೆ ಇದ್ರೆ ಇಲ್ಲೇ ಇರಿ, ಬದುಕಬೇಕು ಅನ್ನೋ ಆಸೆ ಇದ್ರೆ ನಾನು ಇನ್ನೊಂದು ಸಾರಿ ತಿರುಗಿ ನೋಡಿದ್ರು ಅವಳಿಗೆ ಟೇಬಲಿಂದ ಜಾಗ ಖಾಲಿ ಮಾಡಿರ್ಬೇಕು. ನಾನು ಒಂದು ಮಾತು ಹೇಳಿದ ತಕ್ಷಣ ಎಲ್ಲ ಯಾರು ಹೊರಟೋದ್ರು. ಶಂಕರಯ್ಯ, ಈಗಲಾದ್ರೂ ಅರ್ಥವಾಯ್ತಾ ನಾನು ಯಾರು ಅಂತ? ನೀನ್ ಯಾರು ಅಂತ ನನಗ ಅರ್ಥವಾಗಿದೆ, ನಾನ್ ಯಾರು ಅಂತ ನಿನಗ ಅರ್ಥವಾಗಿಲ್ಲ. ನ್ಯಾಯವಾಗಿ ನಮ್ಮ ಭಾವನೆ ಕೊಡ್ಬೇಕಾದ್ರೆ ಕಾಂಪನ್ಸೇಷನ್ ಕೊಟ್ಟೆ ಸರಿ, ಕೊಡದೆ ಇದ್ರೆ ಏನೋ ಮಾಡ್ತೀಯಾ? ಏಯ್ ಅಣ್ಣ, ಈ ಸುಮ್ಮನೇರಮ್ಮ, ನಾನೊಬ್ಬ ಮಿಲಿಟರಿ ಅವನು, ಊರ್ಗೆ ಹೋಗ್ತೀನಿ. ಈ ಕಾಡಲ್ಲೊಂದು ಪುಂಡು ಪಾಳೆಗಾರಿಕೆ ನಡೀತಾ ಇದೆ ಅನ್ನೋ ವಿಷಯನ ಅಸೆಂಬ್ಲಿವರೆಗೂ ಹೋಗೋಗ್ ಮಾಡ್ತೀನಿ, ನಿನ್ ಹುಟ್ಟೆಗಿಸ್ತೀನಿ. ಅದೇನ್ ಮಾಡ್ತೀಯೋ ಮಾಡ್ಕೊ ಹೋಗೋ. ಶಂಕರಪ್ಪ, ಇಲ್ಲಿ ನಂದೇ ಸರ್ಕಾರ. ಕಾಯಿನಲ್ಲಿ ಬಂದೂ ಕಾಯ್ದ್ರು ಸುಮ್ಮನಿದ್ ಬಿಟ್ರಲ್ಲ ಧಣಿ. ವೀರಭದ್ರ, ಗುಂಡ್ ಹಾರಿಸಿದ್ರೆ ಒಬ್ಬನೇ ಸಾಯ್ತಾನೆ, ಏನ್ ಪ್ರಯೋಜನ? ಮುನಿಯಪ್ಪನ ಹೆಸರು ಹೇಳೋರೆ ಯಾರು ಇರ್ಬಾರ್ದು. ಅದಕ್ಕೇನ್ ಮಾಡ್ಬೇಕು ಧಣಿ? ನನಗನಿಸ್ತದೆ ನಾವೆಲ್ಲ ಊರ್ ಬಿಟ್ಟು ಹೋಗೋವಾಗ ಆ ನಾಗಪ್ಪ ಸೇತುವೆ ಸಿಡಿಸಿದ್ನಲ್ಲ, ನಾವೆಲ್ಲ ಆವತ್ತೇ ಒಟ್ಟಿಗೆ ಸತ್ತೋಗ್ಬಿಟ್ಟಿದ್ರೆ ಎಷ್ಟೋ ಚೆಂದಾಗಿರ್ತಿತ್ತು. ನಿಜ, ಈ ರೀತಿ ನಿಧಾನವಾಗಿ ಸಾಯೋಕ್ಕಿಂತ ನಾವೆಲ್ಲ ಒಂದೇ ಸಲ ಸತ್ತು ಹೋದ್ರೆ ನೆಮ್ಮದಿ ಆಗಿರುತ್ತೆ. ಬರೀ ಸಾಯದನ್ ಮಾತ್ರ ಯೋಚನೆ ಮಾಡ್ಬೇಡಿ, ಸ್ವಲ್ಪ ಬದುಕದನ್ನು ಯೋಚನೆ ಮಾಡಿ. ಏ ಗೋಪಿ, ಬಾಯ್ಲಿ. ಎಲ್ಲಿ? ಬೇಗ ಬಾಯ್ಲಿ, ಇದನ್ ಮುಡಿ.
ಇದನ್ ಮುರಿ ಹಿಂದೆ ಸ್ವಲ್ಪ ಇಡ್ಕೊಳ್ಳಿ, ಬಿಡ್ಬೇಡಿ. ಇದನ್ ಮುರಿ. ಏ ಪೆದ್ದಿ, ನನ್ನ ಪೆದ್ದ ಅಂತ ತಿಳ್ಕೊಂಡ್ಯಾ? ಅಷ್ಟೊಂದು ಒಟ್ಟಿಗೆ ಕೊಟ್ರೆ ಮುರಿಯೋಕ್ ಆಯ್ತದಾ? ಆಗಾಕಿಲ್ಲ. ನೋಡಿದ್ರ ಮಾವ, ಈ ಗೋಪಿಗಿರೋ ಬುದ್ಧಿ ನಿಮ್ಗಿದ್ಯಾ? ನಿಮ್ಮಲ್ಲಿ ಒಗ್ಗಟ್ಟು ಇಲ್ದೆ ಇರೋದೆ ನಾವೆಲ್ಲರೂ ಕಷ್ಟ ಪಡೋದ್ ಕಾರಣ. ನಾವೆಲ್ಲರೂ ಒಂದಾಗೋವರೆಗೂ ಆ ನಾಗಪ್ಪ ನಮ್ಮನ್ನ ಹೆದರ್ಸ್ತಾನೆ ಇರ್ತಾನೆ, ಚಿತ್ರಹಿಂಸೆ ಕೊಡ್ತಾನೆ ಇರ್ತಾನೆ. ಈ ಕಟ್ಟಿಗೆ ತರ ನಾವೆಲ್ಲರೂ ಒಂದಾದ್ರೆ ನಮ್ಮನ್ನ ಯಾರು ಏನೂ ಮಾಡಕ್ಕಾಗಲ್ಲ. ಏನತ್ತೆ? ಹೌದು ಕಣವ, ಆದ್ರೆ ಅವಂತ ತುಬಾಕಿ ಆಯ್ತಲ್ಲ, ನಿಮಿಷದಲ್ಲಿ ಎಲ್ಲರನ್ನೂ ಕೊಂದಾಕ್ಬಿಟ್ರೆ ಏನ್ ಮಾಡೋದು? ಮಾವ, ಈಗ ತಾನೇ ಅತ್ತೆ ಹೇಳಿದ್ರು ನಾವೆಲ್ಲ ಒಟ್ಟಿಗೆ ಸತ್ತೋಗಿದ್ರೆ ಚೆನ್ನಾಗಿತ್ತು ಅಂತ. ನೀವ್ ಯಾಕೆ ಹೆದರ್ಕೊಂಡು ಸಾಯ್ತೀರಾ? ಆ ನಾಗಪ್ಪನ ಎದುರಿಸಿ ಹೋರಾಡಿ ನಾವೆಲ್ಲರೂ ಒಟ್ಟಿಗೆ ಸತ್ತೋಗೋಣ. ನಿಜ ಕಣಮ್ಮ, ನಿನ್ನ ಮಾತು ಅಕ್ಷರಶಃ ನಿಜ. ಸುಮ್ಮನೆ ಅನ್ಯಾಯವಾಗಿ ಸಾಯೋದಕ್ಕಿಂತ ನ್ಯಾಯಕ್ಕಾಗಿ ಹೋರಾಡಿ ಸಾಯೋದ್ರಲ್ಲಿ ಅರ್ಥ ಇದೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕೀಗ? ಯಾರು ಕೆಲಸ ಮಾಡೋದಿಲ್ವಂತೆ, ಸಂಬಳನೂ ತಗೊಳ್ಳೋದಿಲ್ವಂತೆ. ಯಾಕ್ರಾವ್, ಏನಾಯ್ತು ನಿಮ್ಗೆ? ಇವತ್ತು ಮುನಿಯಪ್ಪನ ಸಂಸಾರ ಉರಿದು ಹೋಯ್ತು, ನಾಳೆ ನಮಗೂ ಅದೇ ಗತಿ ಆಗ್ಬಹುದು. ಮನೆ ಊರು ಸಾತ್ರೆ, ಯಾರೇನ್ ಮಾಡಕ್ಕಾಗ? ಮನೆ ಉರ್ದಿರೋದಲ್ಲ, ಉರ್ಸಿರೋದು. ಅಂದ್ರೆ ಮುನಿಯಪ್ಪನ ಮನೆಗೆ ನಾವೇ ಬೆಂಕಿ ಹಚ್ಚಿದ್ವಿ ಅಂತೀಯ? ಇಷ್ಟು ದಿವಸ ಅಲ್ಲೊಂದು ಇಲ್ಲೊಂದು ಧ್ವನಿ ಕೇಳಿಸ್ತಿತ್ತು, ಇವತ್ತು ಎಲ್ಲಾ ಧ್ವನಿ ಒಂದ ಕೇಳಿಸ್ತಾ ಇದೆ. ವೀರಭದ್ರ ಅವರೆಲ್ಲ ಸೇರಿ ಸಂಘ ಕಟ್ಟಿದ. ಸಂಘ ಅಂತ ಕಟ್ಟಿದ ಮೇಲೆ ಅದ್ ಇಷ್ಟಕ್ಕೆ ಮುಗಿಲ್ವಲ್ಲ. ನಿಮ್ ಕುಂದು ಕೊರತೆ ಏನಿದೆ ಎಲ್ಲ ಹೇಳಿ, ಅದಕ್ಕೆಲ್ಲ ಒಂದೇ ಸಲ ದಾರಿ ಮಾಡ. ದುಡಿಮೆಗೆ ತಕ್ಕ ಫಲ ಕೊಡ್ಬೇಕು. ಒಳ್ಳೇದು. ವರ್ಷಕ್ಕೊಂದ್ಸಲ ಬೋನಸ್ ಕೊಡ್ಬೇಕು. ಕಾಯಿಲೆ ಬಂತು ಅಂದ್ರೆ ಔಷಧಿ ಕೊಡ್ಬೇಕು. ಕೆಲಸ ಮಾಡುವಾಗ ಯಾರಾದ್ರೂ ಕೆಲಸಗಾರ ಸತ್ರೆ ಅವ್ರ ಕುಟುಂಬಕ್ಕೆ ಪರಿಹಾರವಾಗಿ ಹಣ ಕೊಡ್ಬೇಕು. ನಾನ್ ನಿಮ್ಮನ್ನೆಲ್ಲ ಕುರಿಗಳು ಅನ್ಕೊಂಡಿದ್ದೆ, ಆದ್ರೆ ಅದಲ್ಲ. ಯಾರು ನಿಮ್ಮ ಮುಖಂಡ? ನಾನು. ಓಹ್, ನಿಮ್ಮ ಸಂಘಕ್ಕೆ ಒಬ್ಬನೇ ಮುಖಂಡ ಅಲ್ಲ, ನೀವೆಲ್ಲರೂ ಮುಖಂಡ್ರೆ ಅಲ್ಲಿ. ಸರಿ, ಹಾಗಾದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಿಮ್ಮೆಲ್ರಿಗೂ ಸಮಾಧಾನ ಆಗುವ ಹಾಗೆ ಒಂದು ತೀರ್ಮಾನಕ್ಕೆ ಬರ್ತೀನಿ. ವೀರಭದ್ರ ಧಣಿ ನಡಿ, ಎಲ್ಲ ವಿಷಯ ಹೇಳಿ. ಅದು ಕಾಡಿನಲ್ಲಿ ಯಾವ ಪ್ರಾಣಿಗೂ ಹೆದರುವುದಿಲ್ಲ. ಹಾಗಂತ ಬೇಟೆ ಸಿಕ್ಕಿದ ಕೂಡಲೇ ಅದ್ರ ಮೇಲೆ ಎಗರಿ ಅದು ಬೇಟೆ ಆಡೋದಿಲ್ಲ. ಹೊಂಚ ಹಾಕುತ್ತೆ, ಕಾಯುತ್ತೆ, ಸಮಯ ಸಾಧಿಸುತ್ತೆ, ಸಂದರ್ಭ ನೋಡಿ ಅದು ಹುಚ್ಚಾಡಿಸುತ್ತೆ ಎದುರಾಳಿ. ನಾನು ಇದನ್ನೆಲ್ಲ ಒಪ್ಪೋದಿಲ್ಲ ಧಣಿ. ನೀವು ಒಂದು ಮಾತು ಹ್ಞೂ ಅಂದಿದ್ರೆ ನಾನು ಒಬ್ಬೊಬ್ರನ್ನು ಸುಟ್ಟು ಪೂಜೆ ಮಾಡ್ಬಿಡ್ತಿದ್ದೆ. ಒಬ್ರು ಇಬ್ರು ಆಗಿದ್ದಿದ್ರೆ ನಾನು ಹೂ ಅಂತಾರೆ ಅಂತಿದ್ದೆ. ಆದ್ರೆ ಕೆಲಸಗಾರರೆಲ್ಲ ಒಗ್ಗಟ್ಟಾಗಿರುವಾಗ ಇಂಥ ಕೋಪ ಅವಿವೇಕವಾಗುತ್ತೆ. ನಮ್ಮ ಧಣಿಯವ್ರ ತಲೆಯೇ ತಲೆ. ಹಾಗಾದ್ರೆ ನಾಳೆನೆ ಅವ್ರ ಬೇಡಿಕೆಗಳನ್ನ ಪೂರೈಸ್ಬಿಡ ಧಣಿ. ಹೊಚ್ಚು ಬಾಯಿ ಅವಿವೇಕಿ. ನಾನಿನ್ ಮೇಲೆ ಅವ್ರಿಗೆ ಕೆಲಸ ಕೊಡ್ತೀನ, ಸಂಬಳ ಕೊಡ್ತೀನ? ಇಲ್ಲ, ಒಬ್ಬೊಬ್ಬ ನನ್ನ ಮಕ್ಕಳು ಹೊಟ್ಟೆಗಿಲ್ಲದೆ ನರಳಿ ನರಳಿ ಸಾಯ್ಬೇಕು. ಅಂದ್ರೆ ನಾಳೆನೇ ನಮ್ಮ ಟಿಂಬರ್ ಯಾರ್ಡ್ ಮುಚ್ಚಿಬಿಡ್ತೀರಾ ಧಣಿ? ಅವ್ರು ಕೋಳಿ ಕೂಗ್ದಿದ್ರೆ ಬೆಳಗ್ಗೆ ಆಗುದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಕುರಿ ನನ್ನ ಮಕ್ಕಳು. ಈ ಕುರಿಗಳು ನಮ್ ಗಂಡ ನನ್ನ ವ್ಯವಹಾರ ಮಾಡ್ತಾ ಇದ್ದೀನಿ. ವೀರಭದ್ರ, ಅಕ್ಕಪಕ್ಕದ ಊರಲ್ಲಿ ಕೋಳಿ ಗದ್ದಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಆ ಕುರಿಗಳನ್ನೆಲ್ಲ ಲಾರಿ ತುಂಬಿಕೊಂಡು ಬಂದು ಈ ಕುರಿಗಳನ್ನೆಲ್ಲ ಹೊರಗೆ ಹಾಕು. ಗೊತ್ತಾಗುತ್ತೆ ಈ ನಾಗಪ್ಪನ ಕೈ ಚಾಳಕ ಎಂಥದು ಅಂತ. ನೀವು ಇಷ್ಟು ಹೇಳಿ ಧಣಿ, ಆ ಕೊಬ್ಬಿದ ಕುರಿಗಳಿಗೆ ನಾನು ನನ್ನ ಕೈ ಚಾಳಕ ತೋರಿಸ್ತೀನಿ. Thank you.
ಪ್ರಾರ್ಥನೆ ಕೇಳಿ. ನೀವು ನಮ್ಮಂಗೆ ಕೆಲಸಕಾರರು, ನಾವು ನಿಮ್ಮಂಗೆ ಕೆಲಸಕಾರರು, ಅಂದ್ಮೇಲೆ ನಾವೆಲ್ಲ ಒಂದೇ. ಕೆಲಸಕ್ಕೆ ತಕ್ಕ ಕೂಲಿ ಕೇಳಿದ್ದಕ್ಕೆ ನಮ್ಮ ಯಜಮಾನರು ನಮ್ಮನ್ನ ಕೆಲಸದಿಂದ ತೆಗೆದುಬಿಟ್ಟು ನಿಮ್ಮನ್ನ ಇಲ್ಲಿ ಕೆಲಸಕ್ಕೆ ಕರ್ಕೊಂಡು ಬಂದವ್ರೆ. ನೀವು ಇಲ್ಲಿ ಕೆಲಸ ಶುರು ಮಾಡಿಬಿಟ್ರೆ ನಮಗಿಲ್ಲಿ ಸಂಬಳ ಕೊಡಲ್ಲ, ತಿನ್ನೋಕೆ ಅನ್ನ ಇಲ್ಲದೆ ನಮ್ಮ ಹೆಂಡತಿ ಮಕ್ಕಳು ಸತ್ತೋಗ್ತಾರೆ. ನೀವೇ ಹೇಳಿ, ಕುಲಕ್ಕೆ ನೀವು ಕೊಡ್ಲಿ ತಾವು ಅನ್ನೋ ಹಾಗೆ ನೀವೆಲ್ಲ ಸೇರ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡಿತಿರೋ ಇಲ್ಲ ಸಹಕಾರ ಕೊಡ್ತಿರೋ? ನಿಮಗೆ ಸಹಕಾರ ಕೊಡ್ತೀವಿ. ಯಾಕಪ್ಪ ಏನಂತೀರಿ? ಸೇವಾರ್ಥಿ ನನ್ನ ಮಕ್ಕಳ ಅಡ್ವಾನ್ಸ್ ಆಗಿ ಹಣ ಕೊಟ್ಟು ಕರ್ಕೊಂಡು ಬಂದ್ರೆ ಈಗ ಅವ್ರ ಜೊತೆ ಸೇರ್ಕೊಂಡು ನೀವು ಕೆಲಸ ಮಾಡೋಕ್ಕಾಗಲ್ಲ ಅಂತೀರಾ? ಹೌದು, ಕೆಲಸ ಮಾಡಲ್ಲ, ಏನ್ ಮಾಡ್ತೀಯ? ಹೇಳ್ದಾಗ ಕೇಳಿದ್ರೆ ಸರಿ ಇಲ್ಲ, ನೀವ್ಯಾರು ವಾಪಸ್ ಊರಿಗೆ ಹೋಗಲ್ಲ. ಇಳಿಯ ಕೆಳಗೆ, ಇಳಿಯ. ಅವ್ರನ್ನ ನಮ್ಮಂಗೆ ಗುಲಾಮರು ಅಂತ ತಿಳ್ಕೋಬೇಡ. ಏನೋ ಇಷ್ಟು ದಿವಸ ನಾಯಿಗಳ ತರ ತಲೆ ತಕ್ಕಸ್ಕೊಂಡು ಬದುಕಿದ್ದ ನೀವು ಈ ಕಾಡಿಗೆ ಹುಲಿಯಾಗಿರೋ ನನ್ನನ್ನು ಎದುರು ಹಾಕೊಂಡು ಕೆಲಸಕಾರನ್ನೆಲ್ಲ ಒಗ್ಗಟ್ಟು ಮಾಡಿ ಮಸ್ಕರ ಓಡೋಷ್ಟು ಧೈರ್ಯ ಬಂತೇನೋ ನಿನಗೆ ಅಂತ ಹೇಳಿ ಮಕ್ಕಳಿಗೆ ಹೆದರ್ಸಾಗ ಹೆದರ್ಸ್ತೇನೋ? ಕಾಲದಿಂದ ಕಾಲಕ್ಕೂ ನಿನಗೆ ತಲೆ ಬಾಗಿ ಸಾಕಾಗೋಗಿದೆ. ನನ್ನ ಹೋರಾಟಕ್ಕೆ ಕೈ ಎತ್ತೇ ಎತ್ತೀನಿ. ನಿನ್ನ ಹೆದರಿಕೆಗೆ ಬೆದರದೆ ಕಾಲಿನ ಮುಂದೆ ಇಟ್ಟೇ ಇಡ್ತೀನಿ. ನಾನು ಸತ್ರು ಪರವಾಗಿಲ್ಲ, ನನ್ನ ಜನ ಚೆನ್ನಾಗಿರ್ಬೇಕು. ಅದೇನ್ ಮಾಡು, ನಿನ್ನ ಹೋರಾಟಕ್ಕೆ ಎತ್ತಿದ ಕೈ ನನ್ನ ಎದುರಿಸೋದಕ್ಕೂ ಮುಂದಿಟ್ಟ ಕಾಲು. ಮನುಷ್ಯ ನಾನೇನು ಅಲ್ಲ, ರಾಕ್ಷಸ. ನಿಮ್ಗೋಸ್ಕರ ದೇವರ ಸುತ್ತಿ ಜೀತೆ ಎದು ದುಡ್ದ ನನ್ ಗಂಟನ್ನ ಮನುಷ್ಯ ಒಪ್ಕೊಂತೀ? ದೇವರ್ ಎಂಥ ಹತ್ತಿರ ಕೊಡ್ತಾನೆ ಗೊತ್ತೇನು? ಅನ್ಯಾಯವಾಗಿ ನನ್ನ ಸಾಕಿತ್ತ ನಿನ್ನ ಸುಮ್ಮನ ಬಿಡಲ್ಲ, ನಿನ್ನ ಕೂತುವ ಅರಿಶಿನ ಅರಿಶಿದ ನಿನ್ನ ಓಡಿಸಲ್ಲ. ನನ್ನ ನಿಟ್ಟುಸಿರಲ್ಲಿ ನಿನ್ನ ಶಕ್ತಿಯ, ನನ್ನ ಕಣ್ಣೀರಲ್ಲಿ ನಿನ್ನ ಕೊಚ್ಚು ಹಾಕ್ತೀಯ. ಯಾರಾದ್ರೂ ಎತ್ತಿದ್ರೆ ನಿಮ್ಗೂ ಇದೆ ಗತಿ. ಈಗ ಆಗ್ಬಾರ್ದು, ಆಗ್ಬಾರ್ದಿತ್ತು, ಈಗ ಆಗ್ಬಾರ್ದಿತ್ತು. ಈಗ ಹೋಗಿ ಆ ನಾಗಪ್ಪನ ದಪ್ಪಾಳಿಕೆ ಮುಗಿಬೇಕು. ಇವನ್ ದೌರ್ಜನ್ಯ ಕೊನೆ ಆಗ್ಬೇಕು. ನನ್ನ ರಥದ ಕಣಕಣಗಳಲ್ಲಿ ಸಿಡುತ್ತಿರೋ ಸೇಡಿನ ಆಕ್ರೋಶಕ್ಕೆ ಆ ದುಷ್ಟ ಬಲಿಯಾಗಲೇಬೇಕು. ಸುಖವಾಗಿ ಕೊಂದ ಆತನ ಉಂಟಾನ ನೀರು ಚೆಂಡಾಡಬೇಕು. ದುಷ್ಟನ ನಾಶ ಅಂತ
ಸಾಧಾರಣ ತಿಲಕ ಅಲ್ಲ. ತಿಲಕ ನಿನ ಜನ್ಮಕ್ಕೆ ತಂದೆಯ ರಕ್ತ ತಿಲಕ. ಆ ಕೊಲಗಾರನಕ್ಕೊಂದು ರಕ್ತ ತರ್ಪಣ ಕೊಡು. ಯೋಧನಿಗಿರುವ ರಕ್ತ ತಿಲಕ. ಮಾಡಿ ತಾಂಡಿಗರು ಎದುರಿಸ್ಬೇಕು ಅಂತ ಅಮ್ಮ ಹೇಳಿದ್ರು. ಇವತ್ತು ಎದುರಿಸ್ತೀನಿ. ಬಟ್ಟಿ ನನ್ನ ಮಕ್ಕಳ. ಹೌದು ನಾವು ನಿನ್ ಮಕ್ಕಳ. ಹೌದು ಕಂಡಲ್ರ. ಅಪ್ಪ ಸಾಯಿಸಿದ್ರಲ್ವಾ. ಇವತ್ತು ನಿಮ್ಮನ್ನು ಎದುರಿಸ್ತೀನಿ ನಾನು. ಎದುರಿಸ್ತೀನಿ ನಾನು. ಕುರಿ ಕಾಯೋ ನನ್ನ ಮಗನ. ಇನ್ನೊಂದ್ಸಲ ನಮ್ಮನ್ನು ಎದುರಿಸಿದ್ರೆ ಇರೋ ನಿನ್ನ ಪುಟ್ಗೋಸಿನ ಕೆಟ್ಟು ಕಳಿಸ್ಬಿಡ್ತೀನಿ. ಹುಷಾರ್. ಯಾಕೋ ನಂಗ್ ಗೊತ್ತಿಲ್ಲ. ಮೈ ಮೇಲೆ ಬಟ್ಟೆನೆ ಇಲ್ಲ. ಇಲ್ಲ ಅವನ್ ಆಳು ಇರ್ಬದ್ರ ಅವನು ನನ್ನ ಬಟ್ಟೆ ಬಿಚ್ಚಾಕ್ಬಿಟ್ಟ. ಆಮೇಲೆ ಚಾವಟಿ ತಗೊಂಡು ಚೆನ್ನಾಗಿ ಮಾಡಿದೆ. ಅಮ್ಮ ಹೇಳಿದ್ಲು ಧೈರ್ಯ ತಕೋ ಅಂತ. ಅದಕ್ಕೆ ತಗೊಂಡೆ. ಅದಕ್ಕೆ ಇರ್ಬದ್ರ ಕಲ್ಲ ಅಬ್ಬ ಬೇಡ. ಧೈರ್ಯ ಧೈರ್ಯ ಬೇಡ ಅಬ್ಬ. ಅಪ್ಪ ಹೇಳಿದ್ ಸರಿ ಬೇಡ ತಕೊಳ್ಳೋದು ಧೈರ್ಯ ಅಂತ. ಸರಿ ಅಪ್ಪ ಹೇಳಿದ್ದು. ಧೈರ್ಯ ತಕೊಂಡ್ರೆ ಮೈ ಎಲ್ಲ ನೋವು. ಮೈ ಎಲ್ಲ ನೋಡ್ದೇನಮ್ಮ ನೋಡ್ದೇನಮ್ಮ. ನೀನ್ ಮಾಡಿದ ಪ್ರತ್ಯಕ್ಷ ನಿನ್ನ ಮಗನ ಅವಸ್ಥೆ ಏನಾಯ್ತು ಅಂತ ನೋಡ್ದೇನಮ್ಮ. ಈಗಲಾದ್ರೂ ನನ್ನ ಮಾತು ಕೇಳು. ಇವ್ರು ಬೇಡ ಕಣವ್ವ. ಇಲ್ಲಿಂದ ಹೊರಟೋಗವ. ಇಲ್ಲ ನಾನು ನನ್ನ ಮಗನು ಸತ್ತು ಸರಿ. ಇದಕ್ಕೊಂದು ತೀರ್ಮಾನ ಆಗ್ಲೇಬೇಕು. ಅದುವರೆಗೂ ನಾನು ಈ ಊರು ಬಿಡಲ್ಲ. ಅವನು ಬೆಂಕಿ ಕಣವ. ಬೆಂಕಿ ಕೂಡ ಏನವ್ವ ನಮ್ಗೆ ಸರಸ. ಸರಸ ಇಲ್ಲ ಅಣ್ಣ. ಸರಸ ಅಲ್ಲ. ಒಳ್ಳೆ ಬೇಡ. ಇಲ್ಲ ತಗೊಳ್ಳ ಧೈರ್ಯ. ಒಳ್ಳೆ ಬೇಡ ಬೇಡ ಧೈರ್ಯ. ಅವ್ರಿಗೆ ಅಮ್ಮ 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 ಬೇಡ. ಇರ್ಬದ್ರ ಹೊಡಿಬೇಡ. ನನಗೆ ಹೊಡಿಬೇಡ ಬೇಡ ಹೊಡಿಯೋದು. ಗೋಪಿ ಆ ನಾಗಪ್ಪನ ಬಳಿಕೆ ಮುಗಿಬೇಕು. ದೌರ್ಜನ್ಯ ಕೊನೆ ಆಗ್ಬೇಕು. ನನ್ನ ರಕ್ತದ ಕಣಕಣಗಳಲ್ಲಿ ತಿಳಿಸಿರೋ ತೇಡಿನ ಆಕ್ರೋಶಕ್ಕೆ ಅದು ಸಬ್ಬಲಿ ಆಗಲೇಬೇಕು. ಇವತ್ತು ನನ್ನ ತಂದೆನ ಅಮಾನುಷವಾಗಿ ಕೊಂದ ಚಂಡನ ಗುಂಡಾನ ನೀನ್ ಚೆಂಡಾಡ್ಬೇಕು. ಸಾಧಾರಣ ತಿಲಕ ರಕ್ತ ತಿಲಕ
ನಿನಗೆ ಜನ್ಮ ಕೊಟ್ಟ ತಂದೆ ನನ್ನ ಕೊಂದು ರಕ್ತ ತರ್ಪಣ ಕೊಡೋ ಯೋಜನೆ ಕೇಳೋ ರಕ್ತಿಲ್ಲ ಅಮ್ಮ ಅಮ್ಮ ಹೊಟ್ಟೆ ಹಸಿತಾ ಇದೆ ಅಮ್ಮ ನೀ ಏನಿದು ಕೂದಲೆಲ್ಲ ಬೆಳೆದು ಬಿಟ್ಟಿದೆ ಅಮ್ಮ ಅಮ್ಮ ಮುಂಚಿತ್ತು ನೀನು ಇಲ್ಲೇ ಇರು ನಾ ಅಮ್ಮ ಎಲ್ಲೋಗಿದ್ದಾಳೆ ನೋಡ್ಕೊಂಬರ್ತೀನಿ ಎಲ್ಲಿ ಅಮ್ಮ ಬೆಳಿಗ್ಗೆನೆ ಹೊಟ್ಟೆಗಳನ್ನು ಕೊಡಲಿಲ್ಲ ಅಜ್ಜ 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 ಅಮ್ಮನ ನೋಡಿದ್ಯಾ ಅಮ್ಮ ಅಲ್ಲ ಆಯ್ತು ನೋಡ ಎಲ್ಲಿ ಅಲ್ಲೇ ಅಲ್ಲಿ ಸರಿ ಹೋಗ್ತೀನಿ ನಾನು ನೀವು ಇರೋಲ್ಲ ಪಾಪ ಅಮ್ಮ ಅಳುತ್ತೆ ಅಳ್ಬೇಡ ಅಮ್ಮ ನೀನು ಅಮ್ಮ ಅಳ್ಬೇಡ ಅಮ್ಮ ಬೇಡ ಅಳೋದು ಅಮ್ಮ ಯಾಕೆ ಅಳ್ತಿದ್ಯಾ ಅಮ್ಮ ಯಾಕೆ ನೀನು ಹಂಗ ನನ್ನ ನೋಡ್ತೀಯಾ ನಿಮ್ಮಮ್ಮ ಬದುಕಲ್ಲ ಕಣ ಬದುಕಲ್ಲ ಅಮ್ಮ ಯಾಕಮ್ಮ ನೀನು ಹಂಗ ಹೇಳ್ತೀಯ ನೀನೆಂದು ಕೆಲಸ ಮಾಡ್ತೀಯೇನೋ ಮಾಡ್ತೀನಮ್ಮ ನೀನ್ ಹೇಳಿದ್ದನ್ನೆಲ್ಲ ಮಾಡ್ತೀನಮ್ಮ ಆದ್ರೆ ಅಳ್ಬೇಡ ಅಮ್ಮ ಅಳ್ಬೇಡಮ್ಮ ಹೊಟ್ಟೆ ನಾವು ನನ್ನಿಂದ ತಡೆಯಕ್ಕಾಗಲ್ಲ ಕಣ ನಾನ್ ಸತ್ ಹೋದ್ರೆ ಇವ್ರ ಪಕ್ಕದಲ್ಲೇ ನನ್ನ ಸಮಾಧಿ ಅಪ್ಪ ಅಪ್ಪನು ಈಗ ಹೇಳ್ದನ್ ಬಿಟ್ಟು ಹೋದ ಈಗ ನೀನು ಬಿಟ್ಟು ಹೋದ್ರೆ ನನ್ಗೆ ಯಾರೋ ಆಗತ್ತೆ ಯಾರೋ ನಿಪ್ಪು ನನಗೆ ನನಗೆ ಹೇಳ್ಬೇಡ ಗೋಪಿ ನಿಮ್ಮಮ್ಮ ಬದುಕ್ಬೇಕು ಅಂದ್ರೆ ನಾನ್ ಕೇಳಿದ್ದನ್ನ ತಂದು ಕೊಡ್ತೀಯ ತಂದು ಕೊಡ್ತೀನಮ್ಮ ನಿನ್ ಬೇಕಾದಂತ ತಂದು ಕೊಡ್ತೀನಿ ನಾನು ನೋಡು ಇದೇ ದಿಕ್ಕಲ್ಲಿ ಹೋದ್ರೆ ಅಲ್ಲೊಂದು ಹುಲಿ ಗುಡ್ಡ ಅಂತಿದೆ ಅಲ್ಲಿ ಅಗಲವಾಗಿ ಎಲೆ ಬಿಡೋ ಗಿಡ ಇದೆ ಅದ್ರ ಕೆಳಗಡೆ ಗೆಡ್ಡೆಗಳಿದೆ ಅದನ್ನ ತಂದು ಕಷಾಯ ಮಾಡಿ ಕುಡಿದ್ರೆ ಈಗ ಹೊಟ್ಟೆ ನಾವು ಹೋಗ್ಬಿಡುತ್ತೆ ಇಲ್ದಿದ್ರೆ ಒಂದು ಗಂಟೆ ಒಳಗಡೆ ನಿಮ್ಮಮ್ಮನ ಪ್ರಾಣ ಹೋಗ್ಬಿಡುತ್ತೆ ತಾಯ್ಬಾರ್ದು ನಾನು ತಗೊಂಡ್ಬರ್ತೀನಿ ಆ ಗೆಡ್ಡೆನ ತಗೊಂಡ್ಬರ್ತೀನಿ ಕೈಲಾಗುತ್ತೀನೋ ಅಷ್ಟು ದೂರ ಹೋಗ್ತೀನಮ್ಮ ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀರವ ನೀನ್ ನೀನ್ ತಾಯ್ಬಾರ್ದು ನೀನ್ ತಾಯ್ಬಾರ್ದವ ನಾನು ಹೋಗ್ತೀನಿ ತಗೊಂಡ್ಬರ್ತೀನಿ ಅದನ್ನ ಅಮ್ಮ ಅಮ್ಮ ಅಮ್ಮನ ವಿಪರೀತ ಹೊಟ್ಟೆ ನೋವು ಅದಕ್ಕೆ ನಾನು ಹೋಗಿ ಗೆಡ್ಡೆ ತಗೊಂಡ್ಬರ್ತೀನಿ ಹೋಗ್ತೀನಿ ಅಯ್ಯೋ ಬಾಬಿ ಈ ಕಡೆ ಎಲ್ಲ ಹೋಗ್ತಾ ಇದ್ಯಾ ಈ ಕಡೆ ಹುಲಿಗುಡ್ಡ ಅಂತ ಇದೆಯಲ್ಲ ಅಲ್ಲಿ ಅಲ್ಲಿ ಒಂದ್ ಗೆಡ್ಡೆ ಸಿಗತ್ತೆ ಅಂತ ಅದನ್ ತಂದ್ರೇನೆ ಅಮ್ಮ ಬಚ್ಕೊಂಡು ಹೋಗ್ತೀನಿ ಹೋಗ್ಬೇಕು ಏನಿದ್ರು ಪರವಾಗಿಲ್ಲ ನಾನು ಅಮ್ಮನ ಉಳಿಸ್ಲೇಬೇಕು ಬಳಸ್ಕೊಂಡು ಒಂದು ಪ್ರಾಣಿ ತರ ಬಚ್ಚೋಕ್ಕಿಂತ ಅವನಲ್ಲೇ ತಾಯಿದೆ ನಿಜವಾದ ಕಳಸೆ ಆದ್ರೆ ಏನೇನು ಮಾಡ್ತೀರಿ
ಮಾಡಬೇಡ ನೀನು, ಭಯ ಆಗುತ್ತೆ. ಹಿಂದೆ ಹೋದ್ರೆ ನನ್ನ ಅಮ್ಮ ಸತ್ತೋಗುತ್ತೆ. ತಗೊಂಡೋಗ್ತೀನಿ. ಕೊಂದಾಗ್ಬಿಟ್ಟೆ ನಾನು ಮಾವ. ಈಗ ಅಮ್ಮ ಸಾಯಲ್ಲ, ಸಾಯಲ್ಲ ಅಮ್ಮ. ಗೆಟ್ಟೆ ಅಲ್ಲೈತೆ, ನಾನು ತಗೊಂಬರ್ತೀನಿ. ಅವ 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 ಗೆಡೆ ತಂದಿದ್ದೀರವ ನೋಡು, ಗೆಡೆ ತಂದಿದ್ದೀನಿ. ಹೌದಮ್ಮ, ನೀನು ಬದುಕ್ಬೇಕಮ್ಮ, ಅದಕ್ಕೆ ಗೆಡೆ ತಂದಿದ್ದೀನಿ ನೋಡು. ಹುಲಿನ ಕೊಂದಾಕ್ಬಿಟ್ಟೆ ಅಮ್ಮ. ಏನು ಹುಲಿನ ನೀನ್ ಕುಂದಿಯ? ಹೌದು ದುರ್ಗ, ರಾಧಾ ಬಂದು ಹೇಳಿದ ತಕ್ಷಣ ಗೋಪಿನ ಕಾಪಾಡ್ಬೇಕಂತ ನಾವೆಲ್ಲ ಹೋದ್ವು. ಅದ್ರಷ್ಟ್ರಲ್ಲಿ ಗೋಪಿನೇ ಹುಲಿನ ಕೊಂದ್ಬಿಟ್ಟ, ನಾವು ಕಣ್ಣಾರೆ ನೋಡಿದ್ವಿ. ಗೋಪಿ, ಹೇಗ್ ಸಾಧ್ಯ ಆಯ್ತು? ಹೇಗ್ ಧೈರ್ಯ ಬಂತು?
ಈ ಶಕ್ತಿ ನಿನ್ನಲ್ಲಿ ಹೇಗ್ ಬಂತು ಗೋಪಿ, ಹೇಗ್ ಬಂತು? ಅಮ್ಮ, ಈ ಈ ಶಕ್ತಿ ಧೈರ್ಯ ಇದಕ್ಕೆಲ್ಲ ನೀನೇ ಕಾರಣ ಅಮ್ಮ. ನೀನ್ ಬದುಕ್ಬೇಕು, ಅದಕ್ಕೆ ಹುಲಿನ ಕೊಂದಾಗ್ಬಿಟ್ಟೆ. ನೀನ್ ಈ ಹುಲಿನ ಮಾತ್ರ ಕೊಂದ್ರೆ ಪ್ರಯೋಜನ ಅಲ್ಲ ಕಣ. ಮನುಷ್ಯ ಮೃಗ ಆ ನಾಗಪ್ಪ ಅನ್ನೋ ಹುಲಿನ ಕೊಲ್ಲಬೇಕು. ಆಗ್ಲೇ ನಾನಿಟ್ಟ ರಕ್ತ ತಿಲಕ ಸಾರ್ಥಕ ಆಗೋದು. ಅಮ್ಮ, ನಿನ್ ನಿನ್ ರಕ್ತ ತಿಲಕ ಸಾರ್ಥಕವಾಗತ್ತಮ್ಮ. ನಿನ್ ನಿನ್ ಪ್ರತಿಜ್ಞೆ ಸೇಡು ತಾನ್ ತೀರ್ಸ್ಕೊತೀನಮ್ಮ, ನಾನ್ ತೀರ್ಸ್ಕೊತೀನಿ. ಚೆನ್ನ ಚಂದ್ರನ ಕಾಂತಿ ಚೆನ್ನ ದಿನವೆಲ್ಲ ಹೂವಂತೆ ನೀನಗುತ್ತಿರೆ ಬಾಳೆ ಚೆನ್ನ ನನ್ನಾಣೆ ಓ ಹೆಣ್ಣೆ ನನ್ನಾಣೆ ಓ ಹೆಣ್ಣೆ. ಕಾಮನ ಬಿಲ್ಲು ಚೆನ್ನ ಚಂದ್ರನ ಕಾಂತಿ ಚೆನ್ನ ದಿನವೆಲ್ಲ ಹೂವಂತೆ ನೀನಗುತ್ತಿರೆ ಬಾಳೆ ಚೆನ್ನ ನನ್ನಾಣೆ ಓ ಹೆಣ್ಣೆ ನನ್ನಾಣೆ ಓ ಹೆಣ್ಣೆ. ಏನಿದು ಧ್ಯಾನ ಏತಕ್ಕೆ ಮೌನ ಏನಿದು ಧ್ಯಾನ. ದೂರಕ್ಕೆ ಹೋಗುವೆ ನಾಚುತ್ತ ನಿಲ್ಲುವೆ ಹಿಂದೇಕೆ, ನೇ ಹತ್ತಿರಬಾರದೆ ಕಣ್ಣಲ್ಲಿ ಕೊಲ್ಲುವೆ ಹೀಗೇಕೆ. ಕಾಮನ ಬಿಲ್ಲು ಚೆನ್ನ ಚಂದ್ರನ ಕಾಂತಿ ಚೆನ್ನ ದಿನವೆಲ್ಲ ಹೂವಂತೆ ನೀನಗುತ್ತಿರೆ ಬಾಳೆ ಚೆನ್ನ ನನ್ನಾಣೆ ಓ ಹೆಣ್ಣೆ ನನ್ನಾಣೆ ಓ ಹೆಣ್ಣೆ. ಚಳಿ ಇಲ್ಲ ಹೊಸ ದಾರಿ ಕಂಡಾಯ್ತು. ಜೊತೆಯಲ್ಲಿ ನೀನು ಇದ್ದರೆ ನಾನು ಜೊತೆಯಲ್ಲಿ ನೀನು ಇದ್ದರೆ ನಾನು ಬೆಟ್ಟ ಬಯತ್ತುವೆ ಪುಡಿ ಪುಡಿ ಮಾಡುವೆ ಹೆಚ್ಚಂತೆ, ಆ ಬಾನಿಗೆ ಹಾರುವೆ ಮೋಡದಿ ಓಡುವೆ ಮಿಂಚಂತೆ. ಕಾಮನ ಬಿಲ್ಲು ಚೆನ್ನ ಚಂದ್ರನ ಕಾಂತಿ ಚೆನ್ನ ದಿನವೆಲ್ಲ ಹೂವಂತೆ ನಿನ್ನಗುತ್ತಿರೆ ಬಾಳೆ ಚೆನ್ನ ನನ್ನಾಣೆ ಓ ಹೆಣ್ಣೆ ನನ್ನಾಣೆ ಓ ಹೆಣ್ಣೆ. ಕಾಮನ ಬಿಲ್ಲು ಚೆನ್ನ ಚಂದ್ರನ ಕಾಂತಿ ಚೆನ್ನ ದಿನವೆಲ್ಲ ಹೂವಂತೆ ನಿನ್ನಗುತ್ತಿರೆ ಬಾಳೆ ಚೆನ್ನ ನನ್ನಾಣೆ ಓ
ಏನಾದ ಹನುಮಂತ? ಹೋಗು, ನಾನು ಆಮೇಲೆ ಬರ್ತೀನಿ. ರಾಧಾ ಈಗಲೇ ಹೋಗು, ಹೋಗು, ಇದನ್ನು ಕೊಡು. ಸರಿ ಕಣ ನೋಡಿದ್ಯಲ್ಲೋ, ಕುರುಳಿ ಹೆಣ್ಣೆ, ನನ್ನ ಕೆಡುವಷ್ಟು ಕೊಪ್ಪ ನಿನಗೆ? ಏಯ್, ಏನ್ರ ಮುಖ ನೋಡ್ತ? ಯಾಕೆ ಓಡ್ ಬರ್ತಿದ್ಯಾ? ಅದ್ ಯಾರೋ ತಿಳಿದ್ಯಾ, ಅಪ್ಪ ನೋಡ್ಕೊಂಡು ಹೋಗ್ತಾನೆ ಕುದುರೆ ಮೇಲೆ. Ah!
ನಮ್ಮ ರಾಧನ್ ಕಾಪಾಡಿದ್ರಿ, ಬಹಳ ಉಪಕಾರ ಆಯ್ತು. ಪರವಾಗಿಲ್ಲ, ಯಾರು ಇರಲ್ಲ. ಈ ಕಾಡನ್ನೇ ಹಾಳು ಮಾಡಿರೋ ಸಾವುಕಾರ ಕಡೆ ಅವರು. ಅವ್ರನ್ನ ಹೇಳರ್ ಕೇಳೋರು ಯಾರು ಇಲ್ವಾ? ಇಲ್ಲ. ಅದಕ್ಕೆ ಹೀಗೆಲ್ಲ ನಡೀತಾ ಇದೆ. ನಾನು ಇವ್ರನ್ನೆಲ್ಲ ಬಲಿ ತಗೋಬೇಕು ಅಂತ ಕಾಯ್ತಾನೆ ಇದ್ದೀನಿ. ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ತಾನೆ ಇದ್ದೀನಿ. ಆದ್ರೆ ಆದ್ರೆ ಆ ಸೇಡ್ನ ನೀನೇ ತೀರಿಸ್ಕೋತೀಯ. ಅವ್ರಿಗೆ ನೀನೇ ಪಾಠ ಕಲಿಸ್ತೀನಿ. ನಾನು ಪಾಠ? ಹೌದು, ನೀನು. ಹೌದು, ನಿಮ್ಮ ಮನೆಯಲ್ಲಿ ಬನ್ನಿ. ತುಂಬಾ ಸಂತೋಷ ಕಣಪ್ಪ, ನಮ್ಮ ರಾಧಾನ ಆ ಚಂಡಾಲದಿಂದ ಕಾಪಾಡಿ ಮಾನ ಮರ್ಯಾದೆ ಉಳಿಸಿದ್ದಕ್ಕೆ ಆ ದೇವನನ್ನು ಚೆನ್ನಾಗಿಟ್ಟಿರ್ಲಿಪ್ಪ, ಚೆನ್ನಾಗಿಟ್ಟಿರ್ಲಿ. ಇದರಲ್ಲಿ ನಂದೇನಿದೆಮ್ಮ, ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಬಂದೆ, ಸಹಾಯ ಮಾಡಿದೆ ಅಷ್ಟೇ. ಯಾಕೆ ಜಾಗಿದ್ಯ ದುರ್ಗಾ? ಈಗ 20 ವರ್ಷದಿಂದ ರಾಮಯ್ಯ ಅಂತ ಒಬ್ಬರು ಸಾಹೇಬ್ರು ಇದ್ದಿದ್ದಿಲ್ವಾ? ಅವ್ರ ಹಂಗೆ ಇವ್ರಿಲ್ವಾ? ಹೌದಲ್ಲ? ನೀವು ಹೇಳೋದು ನಿಜ. ಅವ್ರು ನನ್ನ ತಂದೆ. ಈ ಕಾಡಿನಲ್ಲೇ ಫಾರೆಸ್ಟ್ ಆಫೀಸರ ಕೆಲಸ ಮಾಡ್ತಿದ್ರು. ಇಲ್ಲೇ ಸತ್ರು. ಅವ್ರು ಹೇಗೆ ಸತ್ರು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಕೆಲವರು ಅವ್ರನ್ನ ಹುಲಿ ಸಾಯಿಸ್ತು ಅಂತಾರೆ. ಇನ್ನೂ ಕೆಲವರು ಈ ನಾಗಪ್ಪ ಮಾಡೋ ಕಳ್ಳಿ ವ್ಯವಹಾರಕ್ಕೆ ರಾಮಯ್ಯನವ್ರು ಅಡ್ಡ ಬರ್ತಿದ್ರು ಅಂತ ರಾಮಯ್ಯನವ್ರನ್ನ ನಾಗಪ್ಪನೇ ಕೊಲೆ ಮಾಡಿರ್ಬೇಕು ಅಂತಾರೆ. ಆದ್ರೆ ಯಾವುದೂ ನಿಗದಿಯಾಗಿ ಗೊತ್ತಾಗಲೇ ಇಲ್ಲ. ಅವನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮಗೆ? ನಿಮ್ ಮೇಲ್ ಕೈ ಮಾಡಿಸ್ತ ಧೈರ್ಯ ಬಂತ ಅವನಿಗೆ? ಈ ಕಾಡಿಗೆ ಫಸ್ಬಾಧಣಿ, ಇದೇ ಮೊದಲನೇ ಸಲ ಅವ್ನು ನೋಡ್ತಿರೋದು. ಹಲೋ ರಾಜ. ಹಲೋ ರಾಣಿ. ವರಾಜ್ ಸರ್ಪ್ರೈಸ್. ಏನಿಲ್ಲಿ ಪಿಕ್ನಿಕ್ ಬಂದಿದ್ವಿ. ಈ ಕಾಡ್ನಲ್ಲಿ ಪಿಕ್ನಿಕ್? ಇಲ್ಲೇ ನಮ್ಮ ಮನೆ ಇರೋದು. ಈ ಕಾಡ್ನಲ್ಲಿ ಮರಗಳನ್ನೆಲ್ಲ ಕಾಂಟ್ಯಾಕ್ಟ್ ತಗೊಂಡಿದ್ದಾರಲ್ಲ ನಾಗಪ್ಪ ಅಂತ, ಅವರೇ ನಮ್ಮ ಡ್ಯಾಡಿ. ಇವಳು ನಮ್ಮ ಅತ್ತೆ ಮಗಳು, ಊರು ನೋಡಕ್ ಬಂದಿದ್ದಾಳೆ. ಹಾಗೆ ಕಾಡ್ ತೋರಿಸೋಣ ಅಂತ ಕರ್ಕೊಂಡು ಬಂದೆ. ಅದಿರ್ಲಿ, ನೀವೇನು ಈ ಕಾಡ್ನಲ್ಲಿ? ಈಗ ನನಗೆ ಈ ಕಾಡ್ನಲ್ಲೇ ಕೆಲಸ. ಈ ಕಾಡ್ನಲ್ಲಿ ಏನ್ ಕೆಲಸ? ಈ ಕಾಡ್ನಲ್ಲಿ ಒಂದು ಕೆಟ್ಟ ಹುಲಿ ಸೇರ್ಕೊಂಡು ಇಲ್ಲಿರೋ ಜನಕ್ಕೆ ಬಹಳ ತೊಂದರೆ ಕೊಡ್ತಿದೆ. ಎಷ್ಟೋ ಜನಗಳನ್ನ ತಿಂದು ತೇಗಿದೆ. ಅದನ್ನ ಬೇಟೆಯಾಡೋಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ರಾಜ, ಕೆಟ್ಟ ಹುಲಿ ಅಂತ ಬೇರೆ ಹೇಳ್ತಾ ಇದ್ದೀರಾ? ನೀವು ಮಾತ್ರ ಹುಷಾರಾಗಿರಿ ಪ್ಲೀಸ್. ಈ ಜನಗಳ ಮೇಲೆ ಬಿದ್ದ ಹಾಗೆ ಆ ಹುಲಿ ನನ್ನ ಮೇಲೆ ಬೀಳಕ್ ಸಾಧ್ಯ ಇಲ್ಲ. ಅದನ್ನ ಸಾಯಿಸೋವರೆಗೂ, ಅದರ ರಕ್ತ ಹೀರೋವರೆಗೂ ನಡ್ಬಿಟ್ಟು ಕದಲಲ್ಲ. ನೀವು ಹೇಳ್ತಿರೋದು ನೋಡಿದ್ರೆ ಆ ಹುಲಿ ಮೇಲೆ ನಿಮ್ಗೆ ಪರ್ಸನಲ್ ರಿವೆಂಜ್ ಇದಾಗಿದೆಯಲ್ಲ. ಯುವರ್ ರೈಟ್. ನೀವು ತಮಾಷೆ ಮಾಡ್ತಿಲ್ಲ ತಾನೆ? ರೈಟ್, ಯುವರ್ ಪರ್ಫೆಕ್ಟ್ಲಿ ರೈಟ್. ಓಹ್ ಓಹ್, ಐ ಆಮ್ ಸಾರಿ, ನಾನು ಬರ್ತೀನಿ. ನಾನಿದ್ದಾನೆ. ನೋ ನೋ ನೋ, ನಿಮ್ಮಿಂದ ನಮ್ಮ ಪಿಕ್ನಿಕ್ಗೆ ಕಳೆ ಬಂದಿದೆ. ಬನ್ನಿ ಪ್ಲೀಸ್. ನಿಮ್ಮಂತಹವ್ರನ್ನ ಕಂಡ್ರೆ ನಮ್ಮ ಫಾದರ್ಗೆ ತುಂಬ ಇಷ್ಟ. ನೀವು ನಮ್ಮ ಮನೆಗೆ ಬರ್ತೀರಾ, ನಮ್ಮ ಫಾದರ್ನ ಮೀಟ್ ಮಾಡ್ತೀರಾ? ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ತಂದೆ ನಾಗಪ್ಪನ್ನ ಖಂಡಿತ ಭೇಟಿ ಆಗ್ತೀನಿ. ಶೋಭಾ, ಚಾಚಾ ಬಂದಿದ್ದಾರೆ. ಅರೆ, ಅಲ್ಲೇ ನಿಂತ್ಬಿಟ್ರಲ್ಲ, ಬನ್ನಿ ಒಳಗೆ. ಶೋಭಾ, ಡ್ಯಾಡಿ ಮನೆಯಲ್ಲಿದ್ದಾರಾ? ಇಲ್ಲ, ಹೊರಗಡೆ ಇದ್ದಾರೆ. ಚಚ್ಚಾ, ನೋಡಿ, ನೀವು ಮನೆಗೆ ಬಂದು ನಾನೇ. ಡ್ಯಾಡಿ ಮನೆಯಲ್ಲಿಲ್ಲ. ಏನ್ ಮಾಡೋದು, ಅವ್ರಿಗೆ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ. ಓಹ್, ಐ ಮೀನ್ ನನಗೆ ಅವ್ರು ನೋಡೋ ಅದೃಷ್ಟ ಇಲ್ಲ ಅಂತ ಕಾಣುತ್ತೆ. ಇರ್ಲಿ, ಪರವಾಗಿಲ್ಲ, ಇನ್ನೊಂದು ಆಗ ಅವ್ರು ನೋಡ್ತೀನಿ. ನೋಡ್ಲೇಬೇಕಲ್ಲ. ಅರೆ, ಇಲ್ಲಿ ತನಕ ಬಂದು ಹಾಗೆ ಹೋಗ್ತಿದ್ರಲ್ಲ, ಬನ್ನಿ ಮನೆ ನೋಡುವರಂತೆ. ಕಾಫಿ ಕುಡ್ಕೊಂಡು ಹೋಗ್ಬೋದಲ್ಲ ಪ್ಲೀಸ್.
ಓಕೆ. ನೀನ್ ಮಾಡಿದ್ದೆ ಸರಿ ಬೇಕು. ನಾನು ಅದೇ ಅನ್ಕೊಂಡೆ. ನಿಮ್ ನೋಡೋದಕ್ಕೆ ಅಂತ ರಾಣಿ ಅವ್ರ ಫ್ರೆಂಡ್ ಕರ್ಕೊಂಡು ಬಂದಿದ್ದಾಳೆ. ನನ್ನ ರಾಣಿ ಡ್ಯಾಡಿ ಬಂದ್ಬಿಟ್ರ ರಾಜ ಇವರೇ ನಮ್ ಡ್ಯಾಡಿ. ಡ್ಯಾಡಿ ಇವರು ರಾಜ ಅಂತ ನನ್ನ ಕಾಲೇಜ್ ಮೆಟ್ ನಿಮ್ಗೆ ಪರಿಚಯ ಮಾಡ್ತ. ಹಲೋ. ಹಲೋ. ಯಾಕೆ ಖರಾದವರಾಗಿ ನಿಂತ್ಬಿಟ್ರಿ? ಹಾಗೇನಿಲ್ಲ, ಹೊಸ ಪರಿಚಯ ನೋಡಿ ಅದಕ್ಕೆ ಆಳವಾದ ದೃಷ್ಟಿ ಇಟ್ಟು ಅನುಭವಿಸಿ ನೋಡ್ತಾ ಇದ್ದೆ. ಡ್ಯಾಡಿ ಇವ್ರು ಬಹಳ ಒಳ್ಳೆ ಹಂಟರ್, ಹುಲಿ ಬೇಟೆ ಆಡೋ ಬಂದಿದ್ದಾರೆ. ಇಂಥ ಧೈರ್ಯವಂತರನ್ನ ಪರಿಚಯ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ. ಹುಲಿ ಬೇಟೆ ಅದು ಈ ಕಾಡಿನಲ್ಲಿ? ಹೌದು, ಇದೇ ಕಾಡಿನಲ್ಲಿ ಒಂದು ನರಭಕ್ಷಕ ಹುಲಿ ಬಂದು ಸಾಮಾನ್ಯವಾದ ಹುಲಿ ಅಲ್ಲ, ಈಗಾಗಲೇ ಎಷ್ಟೋ ಜನರನ್ನ ಬಲಿ ತಗೊಂಡಿದೆ. ಅದರಲ್ಲೂ ಅದನ್ನು ಬೇಟೆ ಆಡಕ್ಕೆ ಬಂದಿದ್ದಾರೆ ಅಂತ ಅಕಸ್ಮಾತ್ ಗೊತ್ತಾಗ್ಬಿಟ್ರೆ ಹಗಲು ರಾತ್ರಿ ನಿದ್ದೆ ಕೆಟ್ಟು ಕಾದು ಕೊಲ್ಲುತ್ತಂತೆ. ನೀವು ಸ್ವಲ್ಪ ಹುಷಾರಾಗಿರಿ ಮಿಸ್ಟರ್ ನಾಗಪ್ಪ. ಆ ಹುಲಿ ಆಗಿರುವಷ್ಟು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಅವರು ಇವರು ಮಾತಾಡೋದನ್ನ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಚಾಣಕ್ಯ ಬುದ್ಧಿರಾ ಹುಲಿನ ನಾನು ಕೊಲ್ದೆ ಬಿಡಲ್ಲ. ಡ್ಯಾಡಿ ಇನ್ನೂ ಆ ಹುಲಿ ವಿಷಯ ಮಾತಾಡ್ತಿರ್ತೀರಾ? ಕಾಫಿ ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ರಾಜ್ ಹೋಗಿ ಕರ್ಕೊಂಡು ಹೋಗಿ ಮೇಡಮ್ನ. ಹೋಗಿ. ಥ್ಯಾಂಕ್ ಯು. ಧಣಿ ಕಾಡಿ ಹೊಸ್ಪ ನಮ್ ಹೊಡೆದ ಅಂತ ಹೇಳದ್ನಲ್ಲ ಅವನಿವನೇ ಯಜಮಾನ್ರಿ. ಇವ್ ನೋಡ್ತಾ ಇದ್ರೆ ಆ ಸತ್ವದ ರೇಂಜ್ ಆಫೀಸರ್ ರಾಮಾಯಣ ಹಂಗಿಲ್ಲ. ಇವನು ಮಾತನಾಡು ವೈಖರಿ ನಡೆ ನುಡಿ ನೋಡಿದ್ರೆ ನನಗೂ ಅದೇ ಅನುಮಾನ ಬರ್ತಾ ಇದೆ. ಈ ಅನುಮಾನ ಮಾತಾಡ್ಬೇಡ ಅಂತ ಚಿನ್ನ ಕೋಪಿಸ್ಕೋಬೇಡ. ಅಲ್ಲಿ ನೋಡು ಸ್ವಲ್ಪ ನೋಡು ರಾಣಿ ಬರ್ತಿದ್ದಾಳೆ. ಬರ್ತಾವಳೆ ರಾಣಿ. ಹೋಗಿ ಬೆನ್ ಕೊಟ್ಟು ಇಳಿಸೋದು. ಏನ್ ಬಂತು ರಾಧ? ನನ್ನ ಬೆನ್ ಮೇಲೆ ಕೂರಿಸ್ಕೊಂಡು ಸವಾರಿ ಮಾಡಿದ್ರಿ. ಏನು ಸವಾರಿ ಮಾಡ್ತೀಯ? ನೀನೇನಾದ್ರೂ ಅವಳಿ ಸವಾರಿ ಮಾಡಿಸ್ ನೋಡು, ನಿನಗೈತೆ. ಮಾತಾಡಕ್ಕಿಲ್ಲ ಹೋಗು. ಎಲ್ಲೋಗ್ಲಿ. ಅತ್ತೆಗೆಲ್ಲ ಹೇಳ್ತೀನಿ ನಾನು ಹೇಳಿದ ಮಾತು ಕೇಳಲ್ಲ ಅಂತ. ಏ ಗೋಪಿ. ಯಾರು ಎಲ್ಲಿ? ಅಲ್ಲೇನ್ ನೋಡ್ತಾ ಇದೀಯ? ನಿನ್ನೇ ಕರೀತಾ ಇರೋದು. ಬಾರ ಇಲ್ಲಿ. ನಾನಾ? ಗೋಪಿ ನಾನು ಹೇಳಿಲ್ಲ ಹೋಗ್ಬೇಡ ಅಂತ. ಹೋಗ್ಬೇಕು ನಾನು. ಅವಳು ನಮ್ ಸಾವುಕಾರ ಮಗಳು. ಸಂಬಳ ಕೊಡಲ್ವಾ? ಹೋಗ್ಬೇಕು ಗೋಪಿ. ನಮಸ್ಕಾರ. ಇಲ್ಲಾದ್ನಾದ್ರು ದಪ್ಪಗೆ ಹೆಸರಿಗೆ ಒಬ್ಬ ಗಂಡಸನ್ ನೋಡಿದೀಯಾ? ಗಂಡಸು? ನಾನ್ ಗಂಡಸಲ್ವಾ? ಏ ಮುಖ ನೋಡು, ಗಂಡ್ಸು ಅಂತ ಗಂಡ್ಸು. ಬಗ್ಗು ಎಲ್ಲಿ? ಇಲ್ಲಿ. ಇಳಿಸ್ತೀನಿ ಅಮ್ಮಣ್ಣಿ, ಇಳಿಸ್ತೀನಿ. ಸರಿಯಾದ ಜಾಗದಲ್ಲೇ ಇಳಿಸ್ತೀನಿ. ಬಿಡ್ತೀನಿ. ಅದು ಯಾಕೆ ಬಿಲಿ ಬಿಲಿ ಅಂತ ಒದ್ದಾಡ್ತೀಯ ನೀನು? ಈಗ ಬಿಡ್ತೀನಿ. ಏನೇ ದುಡ್ಡಿದ್ದ ತಾಕ್ಷಣಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಂಡ್ಯ? ನನ್ನನ್ನ ಗಂಡಸ ಅಂತ ಕೇಳ್ತೀಯ ನಿನ್ನ? ಅಯ್ಯೋ ಗೋಪಿ ಗೋಪಿ
ನಿಮ್ಗೆ ಚೆನ್ನಾಗಿ ಬಡಿಸ್ತೇನೆ. ಮಾತಾಡ್ತೆ ತುಂಬಿಕಿರ. ರಾಣಿ ಅಂತೆ ರಾಣಿ. ಹಾವ್ ರಾಣಿ, ನಿನಗೆ ನವವಾಹನ ಬೇಕಾ? ಕೆಸರು ಬಿದ್ರೆ ಪುರಿ ಕಾಯೋ. ನಿಮ್ಗೆ ಎಷ್ಟೋ ಕಬ್ಬು ಅನ್ಮಂತು ಕೆಸರು. ನೋಡಿದ್ರ ಅದನ್ನೆಲ್ಲ ಹೆಸರು ರಾಣಿ ಎಲ್ಲ ನೋಡಿದ್ರು ಬಹಳ ಚೆನ್ನಾಗಿದೆ ಗೋಪಿ. ಇದಿಷ್ಟಕ್ಕೆ ಮುಗಿಲಿಲ್ಲ, ಇನ್ ಮುಂದೆ ಬೇಕಾದಷ್ಟಿದೆ. ಬಾ ನನ್ನ ಜೊತೆ. ಏನಮ್ಮ ಇದು ನಿನ್ನ ಅವಸ್ಥೆ? ಹೆಸರಲ್ಲಿ ಯಾಕಮ್ಮ ಈ ಜಾಡಕ್ ಹೋಗಿದ್ದೆ? ಅದಲ್ಲ ಡ್ಯಾಡಿ. ಮತ್ತೆ ನೀನೇ ಜಾರಿ ಬಿದ್ದು ಬಿಟ್ಟ್ಯಾ? ನಾನ್ ಬೀಳಲಿಲ್ಲ. ಮತ್ತೇನಾಯ್ತು? ಅವನ್ ತಳ್ಳಿಬಿಟ್ಟ. ಯಾರವನು? ಅವನೇ ಆ ಗೋಪಿ. ಯಾವ ಗೋಪಿ? ಆ ಗುರಿ ಕಾಯೋನು. ನನ್ನ ಮಗನಿಗೆ ನನ್ನ ಮಗಳನ್ನು ಮುಟ್ಟು ಅಷ್ಟು ಧೈರ್ಯ ಬಂತ? ಸಾವುಕಾರ್ರೆ ಅವನ್ ಹಂಗ ಬಿಡಬಾರ್ದು, ಅವನೊಂದು ಗತಿ ಕಾಣಿಸಿ ಬಿಡ್ಬೇಕು. ಏನ್ಧನಿ ವೀರಭದ್ರ, ನೋಡಿದ್ಯಾನ ಕುರಿ ಕಾಯೋ ಗೋಪಿ ನನ್ನ ಮಗ ಮಾಡಿರೋ ಕೆಲಸನ? ಆ ದುರಹಂಕಾರಿ ಎಲ್ಲಿದ್ರು ಹುಡುಕಿ ಕುದುರೆ ಕಾಲೆ ಕಟ್ಟಿ ಕಲ್ಲು ಮುಳ್ಳು ಮೇಲೆ ಎಳಿಸ್ಕೊಂಬ. ಅವನ್ನ ಕ್ಷೇತ್ರ ಕ್ಷೇತ್ರವಾಗಬೇಕು ನನ್ನ ಮಗನ ದೇಹ. ನನ್ನ ಮೈನ ಕೆಸ ಮಾಡಿದ ಅವನಿಗೆ ಅವನ್ ಮೈಯೆಲ್ಲ ರಕ್ತ ಸುರಿಬೇಕು. ಆ ತರ ಹೇಳ್ಕೊಂಡ್ ಬಾ. ಕುರಿ ಕಾಯೋ ನನ್ ಮಗನೇ, ಹೊರ ಹೊರಗೆ. ನೀನು ನಾನೇ ಕೋಪಿ? ಎಲ್ಲ ನನ್ ಮಗನೇ, ನಮ್ಮ ಧಣಿ ಮಗಳು ರಾಣಿನ ಕೆಸರಿನಲ್ಲಿ ಹಾಕಷ್ಟು ಕೊಬ್ಬ ನಿನಗೆ? ನಿಮ್ ಧಣಿ ಮಗಳನ್ನೇನು? ಅವಳ ಅಪ್ಪನ್ನು ಅದೇ ಕೆಸರಲ್ಲಿ ಎತ್ತಾಕ್ಬಿಡ್ತೀನಿ ನನ್ನ ಮಗನೇ. ಏನಂದೆ? ಏನಾಯ್ತು? ನೀ ಅಂತ ಬರ್ಬೇಡಮ್ಮ.
ಪಾಪಿ ನಮ್ಮ ಅಪ್ಪನ ಸಾವಿಗೆ ಕಾರಣ. ಇವತ್ತಿ ಚಂಡವನ್ನ ಸಾಯಿಸ್ತಾ ಬಿಡಲ್ಲ. ಇದು ಬರೀ ಜುಜ್ಬಿ ಆಯ್ದ, ಇವನ್ ಮುಗಿಸಿ ಏನ್ ಪ್ರಯೋಜನ? ಈ ಆಯ್ದ ಹಿಡಿದಿರೋ ಅಕ್ಕೈ ನಮ್ಮದ್ರು ಕತ್ತರಿಸ್ಬೇಕು. ನಿಜ ಕಣಪ್ಪ, ನಿನ್ನ ಆಕ್ರೋಶ ಇವನ್ ಮೇಲಲ್ಲ, ಆ ನಾಗಪ್ಪ ಇದಾನಲ್ಲ ಅವನ್ ಮೇಲೆ ತೋರಿಸು. ಹುಲಿ ಹೊಡೆಯವನಾಗಿದ್ದಾನೆ. ಹೋಗಿ ವೀರಭದ್ರ, ಆ ಕುರಿಗೆ ಇಷ್ಟೊಂದು ಧೈರ್ಯ ಸಾಹಸ ಎಲ್ಲಿಂದ ಬಂತು? ಧಣಿ, ನನಗನ್ಸುತ್ತೆ ಅಷ್ಟೊಂದು ಧೈರ್ಯ ಬರೋದ ಕಾರಣ ನಮ್ಮ ರಾಣಿ ಸ್ನೇಹಿತ ರಾಜ ಅಂತ. ಚಡ್ಡಿ ಹಾಕ್ತಿದ್ದ ಗೋಪಿ ಪ್ಯಾಂಟು ಶರ್ಟು ಹಾಕ್ತಿದ್ದಾನೆ. ಗೋಪಿ ನನ್ನ ಕೊಲ್ಲೋದಕ್ಕೆ ಬಂದಾಗ ರಾಜ ಅವನ್ನ ತಡೆದು, ಇದು ಬರೀ ಆಯುಧ, ಇವನ್ನ ಕೊಲ್ಲೋದ್ರಿಂದ ಏನು ಪ್ರಯೋಜನ ಇಲ್ಲ, ಈ ಆಯುಧ ಹಿಡಿದ್ರೂ ಕೈನ ಕತ್ತರಿಸ್ಬೇಕು ಅಂದ. ನನ್ನ ಕೈನೇ ಕತ್ತರಿಸ್ತಾನ ಅವನು. ಅವತ್ತೇ ಅವನ ಮೇಲೆ ಅನುಮಾನ ಇತ್ತು, ಅವನು ಬಂದಿರುದು ಹುಲಿ ಬೇಟೆಗಲ್ಲ ನನ್ನ ಬೇಟೆಗೆ ಅಂತ. ನಮ್ಮ ರಾಣಿ ಸ್ನೇಹಿತ ಅಂತ ನಿಧಾನ ಮಾಡಿದೆ. ಈಗ ಅವನು ಮಲಗಿದ್ದು ಹುಲಿನೇ ಕೆಣಕಿದಾನೆ. ಈ ಎಂಥದ್ದು ಅಂತ ಅವನಿಗೆ ತೋರಿಸ್ತೀನಿ, ತೋರಿಸ್ತೀನಿ. ಈ ಪ್ರೀತಿಯೇ
ನನ್ನ ಸರೇ ಎಲ್ಲರೂ ಒಂದಾಗಿ ನಡೆಯೋಣ ಮುಂದಾಗಿ ಬನ್ನಿ ಎಲ್ಲ ಸೇರುವ ನಿಮ್ಮೋನೆ ನಾನೆಂದು ಬಾಳಿನಲ್ಲಿ ಹೇಳು ಯಾರು ಕಳ್ಸಿದ್ದು? ಸಾಯ್ಸ್ಬಿಡಿ, ಬಿಟ್ಬಿಡಿ ನನ್ನ. ಹೇಳು ಯಾರು ಕಳ್ಸಿದ್ದು? ಹೇಳ್ತೀನಿ, ಯಾರಪ್ಪ? ಬರಬೇಕು ಬರಬೇಕು. ನಮ್ಮ ಕಾಡಿನಲ್ಲಿದ್ದ ಭಯಂಕರವಾದ ಹುಲಿಯನ್ನು ಕೊಂದ ವೀರ ಧೀರ ಶೂರ ವೀರಾಗ್ರಣಿ, ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಇಂಥ ಮಹಾ ಕಾರ್ಯ ಮಾಡಿದ ನಿಮಗೆ ಸನ್ಮಾನ ಮಾಡಲೇಬೇಕಲ್ಲ. ಮುಖ ಏನ್ ನೋಡ್ತಿರೋ, ಮಾಡ್ರೋ ಸನ್ಮಾನ. ನನಗ್ ಸನ್ಮಾನ ಮಾಡ್ತೀಯನೋ ಸಾಹುಕಾರ? ಇದು ನಿನ್ನ ಸನ್ಮಾನಕ್ಕಾಗಿ. ಇಷ್ಟು ದಿನ ನೀನು ಮಾಡ್ಕೊಂಬಂದಿರೋ ಅಕ್ರಮ ಅನೀತಿಗಳಿಗೆಲ್ಲ ಇವತ್ತು ಮುಕ್ತಾಯ ಮಾಡ್ತೀನಿ. ನಿನ್ನ ಚಿತ್ರಹಿಂಸೆ ಮಾಡಿ ಅಣು ಅಣುವಾಗಿ ಸಾಯಿಸ್ತೀನಿ ಸೂಳೆ ಮಗನೇ. ಶಿಕ್ಷೆ ಕೊಟ್ಟಿದ್ದು ನೀನು ಮಾಡಿದ ಅನ್ಯಾಯ ಅನೀತಿಗೆ ಇದು ಕೊನೆಯದು. ನನ್ನ ಪಾಲನ್ನ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಈ ನನ್ನ ಮಗನ್ ಏನ್ ಮಾಡ್ಬೇಕು ಗೊತ್ತಾ? ಈಗ ನೋಡು, ಹಾ
ಇದು ನನ್ನ ಬೇಟೆ. ಇಲ್ಲ, ಇದು ನನ್ನ ಬೇಟೆ. ನನ್ನ ತಂದೆನ್ ಕೊಂದ ಪಾಪಿ ಅವನು. ಈ ಪಾಪಿನೇ ನನ್ನ ತಂದೆ ಕೊಂದವನು. ಈ ಚಂಡಾಳನ ನನ್ನ ಪಾಪಿ. ಒಂದು ವಿಷಯದಲ್ಲಿ ಮಾತ್ರ ನನ್ನ ಗಡ್ಡ ಬರ್ತದೆ. ನನ್ ಬಿಟ್ಬಿಡು, ನನ್ನ ಬಿಡು. ಇಲ್ಲ ರಾಜ, ಇವನ್ನ ನಾನೇ ಸಲ್ಲೇ. ನೋಡಮ್ಮ, ನೀನ್ ಹೇಳ್ದಾಗೆ ಈ ಚಂಡಾಳನ್ ರುಂಡಾನ ಚಂಡಾಡಿದ್ದೀವಿ. ನೋಡಮ್ಮ, ನಾನಿಟ್ಟ ರಕ್ತ ತಿಲಕ ಇವತ್ತು ಸಾರ್ಥಕವಾಯಿತು, ಸಾರ್ಥಕವಾಯಿತು. ಬನ್ನಿ ಬನ್ನಿ, ಈಗ ಬಂದ್ರ ಎಲ್ಲ ಮುಗ್ದ ಮೇಲೆ ಬಂದ್ರ ನಿಮ್ಮ ಸಾವುಕಾರನ ಉಳಿಸ್ಬೇಕಂತ ಓಡಾಡ ಬಂದ್ರ. ನೀವು ಉಳಿಸ್ಬೇಕಂದ್ರು ಈ ಪಾಪಿನ ದೇವರು ಉಳಿಸ್ಬೇಕಲ್ಲ. ಈ ಕಾಡಿನಲ್ಲಿ ಗುಲಾಮರಾಗಿ ದುಡಿಸಿದ್ದ ನಮ್ಮನ್ನ ಚಿತ್ರ ಹಿಂಸೆ ಕೊಟ್ಟು ಎಷ್ಟೋ ಜನರನ್ನು ಕೊಂದಾಗ ನೀವೆಲ್ಲಿದ್ರಿ? ನನ್ನ ಗಂಡನ್ನ ಚಿತ್ರ ಚಿತ್ರವಾಗಿ ಸಾಯಿಸಾಕ ವಿಚಾರಣೆಗೆ ಬಂದ್ರೆ ನೀವು ಏನ್ ಮಾಡಿದ್ರಿ? ಚಂಡಾಲನ್ ಮನೆಗೆ ಹೋಗಿ ಕುಡಿದು ತಿಂದು ಈ ಬಡವರ ಕೊಂಪೆಗೆ ಕಾಲ್ ಹಿಡಿದೆ ಹಾಗೆ ಹೊರತು ಬಿಟ್ರಿ. ಈಗ ಈ ಪಾಪಿನ ಈ ಕುಲ ಕಳಕನ್ನ ಕಾಪಾಡ ಬಂದ್ರ? ಇದನ್ನೆಲ್ಲ ಕೋರ್ಟ್ನ ಹೇಳಿ, ಯಾರು ಕೊಲೆ ಮಾಡಿದ್ದು? ನಾನೇ ಮಾಡಿದ್ದು, ಕರ್ಕೊಂಡು ಹೋಗಿ. ಇಲ್ಲ ಇನ್ಸ್ಪೆಕ್ಟರ್, ಈ ಕೊಲೆ ನಾನು ಮಾಡಿದ್ದು, ನಾನು ಕರ್ಕೊಂಡು. ಇವರು ಯಾರು ಅಲ್ಲ ಇನ್ಸ್ಪೆಕ್ಟರ್, ಇವನ್ನ ಕೊಲೆ ಮಾಡಿದ್ದು ನಾನೇ. ಕಮಾನ ರಶ್ಮಿ. ಇಲ್ಲ ಇನ್ಸ್ಪೆಕ್ಟರ್, ಈ ಕೊಲೆ ನಾನು ಮಾಡಿದ್ದು. ನಾನೇ ಮಾಡಿದ್ದು, ನಾನೇ ಮಾಡಿದ್ದು, ನಾನು ಮಾಡಿದ್ದು, ನಾನು 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 ನಾನು